ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ನಾವು ಪ್ರಕಟಣೆ ಒಂದು ಸ್ಟಡಿ ಏನ್ ಮಾಡ್ತಾ ಇದ್ರಿ, ನಾವು ಮಾಡ್ತಾ ಬರ್ತಾ ಇದ್ರಿ. ಅದರ ತಿಂಗಳಿಗೆ ಏನ್ರಿ ಸೆಕೆಂಡ್ ವೀಕ್ ಅಲ್ಲಿ ಫೆಡೆಲ್ ನೋಡ್ಬೇಕಾದ್ರೆ ಏನ್ ಮಾಡ್ತೀರಿ, ಪ್ರಕಟಣೆ ಅಧ್ಯಯನ ಮಾಡ್ತಾ ಇದ್ರಿ. ಸೊ ನಿಮ್ಗೆಲ್ಲರಿಗೂ ಹೇಳಿದಂತ ರೀತಿಯಲ್ಲಿ ಖಂಡಿತವಾಗೂ ನೀವೆಲ್ಲ ನೋಟ್ಸ್ ಬರ್ಕೊಂತ ಇದ್ದೆ ಅಂತ ಭಾವಿಸ್ತೀನಿ. ನೋಟ್ಸ್ ಬರ್ಕೊಂಡು ರಿವೈಸ್ ಮಾಡಿ, ನಿಮ್ಗೆ ಯಾವುದೇ ರೀತಿಯ ಒಂದು ಡೌಟು ಅಥವಾ ಏನೇ ರೀತಿ ಒಂದು ಒಂದು ಸಂದೇಹ ಇತ್ತು ಅಂದ್ರೆ ನೀವು ದಯವಿಟ್ಟು ಅದನ್ನ ಏನ್ ಮಾಡಿ ಕ್ಲಾರಿಫೈ ಮಾಡ್ಕೋ ಅಂತ ನಾನು ಕೇಳ್ಕೊಂತೀನಿ. ಎನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಕಳೆದ ಬಾರವಿಗೆ ನಾವು ಏನಂತ ನೋಡಿದ್ರಿ, ಯಾರಿಗಾರು ಗ್ಯಾಪ್ನ ಇದೆಯಾ, ನಾವು ಯಾವ ಅಧ್ಯಯನ ಸ್ಟಡಿ ಮಾಡಿದ್ದು ಅಂತ ಲಾಸ್ಟ್ ಟೈಮ್? ಹನ್ನೆರಡನೇ ಅಧ್ಯಾಯ. ವೆರಿ ಗುಡ್ ಅಲ್ವರ, ಹನ್ನೆರಡನೇ ಅಧ್ಯಾಯ ಏನ್ ಮಾಡಿದ್ ನಾವು ಸ್ಟಡಿ ಮಾಡಿದ್ರಿ ಅಲ್ವರ. ಸೊ ಹನ್ನೆರಡನೇ ಅಧ್ಯಾಯ ಅದ್ ಮುಗಿಸಿ ಏನ್ ಮಾಡಿದ್ರಿ ಅಂದ್ರೆ ಹದಿಮೂರನೇ ಅಧ್ಯಾಯಕ್ಕೆ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅದರ. ಸೊ 13 ಚಾಪ್ಟರ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ. 13 ಚಾಪ್ಟರ್ ಅಲ್ಲಿ ನಾವು ಮೊದಲು ಒಂದು ಭಾಗನ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅಲ್ವರ. ಸೊ 13 ಚಾಪ್ಟರ್ ಮೊದಲು ಪಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರೆ, ಒಂದು ಸಮುದ್ರದಿಂದ ಒಂದು ವಿಲಕ್ಷಣವಾಗಿರೋ ಮೃಗ ಏರು ಬರೋದನ್ನ ಕಂಡಿರೋದನ್ನ ನಾವು ನೋಡ್ತೀರಿ. ಆ ಒಂದು ಆ ಮೃಗದ ಒಂದು ದೇಹ ಹೆಂಗಿತ್ತು ಅಂತ ಹೇಳ್ತಾರೆ, ಯಾವ ಪ್ರಾಣಿ ತರ ಇತ್ತು ಅಂತ ಹೇಳ್ತಾರೆ? ಚಿರತೆ. ವೆರಿ ಗುಡ್, ಚಿರತೆ ತರ ಇತ್ತು ಅಂತ ಹೇಳ್ತಾರೆ. ಅದ್ರ ಕೈ ಕಾಲುಗಳು ಯಾವ ತರ ಇತ್ತಂತೆ? ಕರಡಿಯ ಕಾಲುಗಳು. ವೆರಿ ಗುಡ್, ಕಾಲುಗಳು. ಅದರ ಬಾಯಿ ಯಾವ ತರ ಇತ್ತಂತೆ? ಸಿಂಹದಂತೆ. ಸಿಂಹದಂತೆ ಇತ್ತು ಅಂತ ನೋಡ್ತೀರಿ. ಈ ಒಂದು ವಿಶೇಷವಾಗಿರುವಂತ ಮೃಗಕ್ಕೆ ಅಧಿಕಾರ, ಒಂದು ಸಿಂಹಾಸನ ಯಾರು ಕೊಡ್ತಂತೆ? ಘಟಸರ್ಪ. ವೆರಿ ಗುಡ್. ಸೊ ಘಟಸರ್ಪ ಏನ್ ಮಾಡ್ತಂತೆ, ಇದಕ್ಕ ಅಧಿಕಾರ ಸಿಂಹಾಸನ ಕೊಡ್ತು ಅಂತ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ರ. ಸೊ ಇದ ಅರ್ಥ ಏನು ಅಂತ ಕೂಡ ನಾವೇನ್ ಮಾಡ್ತೀವಿ, ಕಳೆದ ಸತಿ ನೋಡಿದಿರಿ ಅಲ್ರ. ಸೊ ಇದೇನಿದು, ಈ ಈ ಒಂದು ನಾಲ್ಕು ಮೃಗಗಳ ಬಗ್ಗೆ ಏನ್ ಮಾಡ್ತೀರಿ ನಾವು ಇಲ್ಲಿ ಓದ್ತೀರಿ, ಸಿಂಹ, ಕರಡಿ, ಆಮೇಲೆ ಚಿರತೆ, ಆಮೇಲೆ ಏನ್ರಿ ಘಟಸರ್ಪ, ಡ್ರ್ಯಾಗನ್. ಸೊ ಇದೇ ತರ ಈ ಮೃಗದ ಬಗ್ಗೆ ನಾವು ಬೇರೆ ಎಲ್ಲಾರು ಓದಿದೀರಾ? ದಾನಿಯೇಲ್. ಎಸ್, ದಾನಿಯೇಲ್ ಯಾವ ಅಧ್ಯಾಯದಲ್ಲಿ ಓದಿದ್ರಿ? ಏಳನೇ ಅಧ್ಯಾಯ ಓದಿದ್ರು. ಓಕೆ ಓಕೆ ಗುಡ್. ಅನಿತಾ ಸರ್, ನಿಮ್ ಮೋಸ್ಟ್ಲಿ ಹೆಡ್ ಫೋನ್ ಏನೋ ಪ್ರಾಬ್ಲಮ್ ಇದೆ, ಅದು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ತಿರ್ಗಾ ದಯವಿಟ್ಟು ತೆಗೆದು ಇನ್ನೊಂದ್ಸರಿ ಇನ್ಸರ್ಟ್ ಮಾಡ್ಕೊಂಡು ಇದ್ ಮಾಡಿ, ಅವಾಗ ಕ್ಲಿಯರ್ ಆಗ್ತದೆ ನಿಮ್ ಆಡಿಯೋ. ನೀವ್ ಏನ್ ಮಾಡ್ತಾ ಇಲ್ಲಿ ಕೇಳಿಸ್ತಾ ಇಲ್ಲ ಅಲ್ಲಿ, ಇಲ್ಲಾಂದ್ರೆ ಹೆಡ್ ಫೋನ್ ತೆಗ್ಬಿಟ್ಟು ಹಂಗೆ ಮಾತಾಡಿ, ತೊಂದ್ರೆ ಇಲ್ಲ. ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ದಾನಿಯಲ್ಲ ಏಳನೇ ಅಧ್ಯಾಯ ನಾವ್ ಏನ್ ಮಾಡಿದ್ರಿ ನಾವು ಓದಿದ್ರಿ ಅಲ್ವರ. ಅಸಲು ನೋಡ್ಬೇಕ್ರೆ ಅಲ್ಲಿ ಸಿಂಹ ಅಂತ ಹೇಳ್ಬೇಕ್ರೆ ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ಯಾವ ರಾಜ್ಯವನ್ನು ಅದು ಸೂಚಿಸ್ತದೆ? ಬ್ಯಾಬಿಲೋನ್ ರಾಜ್ಯನ ಸೂಚಿಸ್ತದೆ. ಓಕೆ, ಇವಾಗ ಹಂಗಾರೆ ಕರಡಿ ಅಂದ್ರೆ ಯಾವ ರಾಜ್ಯನ ಸೂಚಿಸ್ತದೆ? ಬಸವರಾಜ್ ಬದರ್ ಹೇಳಿ. ಗುಜರಾತಿನ ಬಸವರಾಜ್ ಬದರ್, ಕರಡಿ ಅಂದ್ರೆ ಯಾವ ರಾಜ್ಯನ ಸೂಚನೆ ಮಾಡ್ತದೆ? ಬಸವರಾಜ್ ಬದರ್ ಲೈನ್ ಇದ್ದೀರಾ? ಬಸವರಾಜ್ ಬದರ್, ನಿಮ್ ವಾಯ್ಸ್ ಕೇಳಿಸಲ್ಲ. ಬ್ರದರ್ ಅವ್ರು ಇಲ್ಲ. ಓಕೆ, ಸುಪ್ರೀತ್ ಬ್ರದರ್, ಸುಪ್ರೀತ್ ಬ್ರದರ್, ಸುಪ್ರೀತ್ ಬ್ರದರ್, ಬ್ರದರ್ ಬ್ರದರ್ ಕರಡಿ ಅಂದ್ರೆ ಯಾವ ರಾಜ್ಯನ ಸೂಚನೆ ಮಾಡ್ತದೆ? ವೆರಿ ಗುಡ್ ಅಂದ್ರ ಮೀದೋ ಪರ್ಷ್ಯ ರಾಜ್ಯನ ಸೂಚನೆ ಮಾಡ್ತಾರೆ. ಅದರ ಚಿರತೆ ಅಂದ್ರೆ ಯಾವ ರಾಜ್ಯ? ಗ್ರೀಸ್. ವೆರಿ ಗುಡ್ ಅಂದ್ರ ಸೊ ಗ್ರೀಸ್ ರಾಜ್ಯನ ಸೂಚನೆ ಮಾಡ್ತಾರೆ. ಸೊ ಈ ತರ ಈ ಮೂರು ರಾಜ್ಯನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತದ್ರ. ಇದಕ್ಕೆ ಅಧಿಕಾರ ಕೊಟ್ಟಿದ್ದೆ ಯಾವ್ದು ಅಂತಂದ್ರೆ ನೋಡ್ತೇನೆ, ಒಂದು ಒಂದು ಘಟ ಸರ್ಪ ಅಂತ ನೋಡಿದ್ರೆ ರೋಮ್ ರಾಜ್ಯ ಏನ್ ಮಾಡ್ತು ಅಧಿಕಾರ ಕೊಡ್ತದೆ ನೋಡ್ತಾರೆ. ಅದಕ್ಕೆ ಇದು ಯಾವ್ದಪ್ಪ ಇದು ವಿಷಯ ಏನು ವಿಲಕ್ಷಣವಾಗಿರೋಂತ ಮೃಗ ಅಂತ ನೋಡಿದ್ರೆ ಇದು ಯಾವ ಒಂದು ಕಾರ್ಯನ ಸೂಚನೆ ಮಾಡ್ತದೆ? ಇದು ಈ ಒಂದು ನಾಲ್ಕು ಒಂದು ಜೀವಿಗಳು ಹೊಂದಿರಂತ ಒಂದೇ ಮೃಗ ಇದು ಏನ ಸೂಚನೆ ಮಾಡ್ತದೆ? ಪವರ್. ಓಕೆ, ಯಾವ ಪವರ್? ಮ್ಯಾಗಿಸ್ಟರ್ ಹೇಳಿ. ಅಡ್ಮಿನಿಸ್ಟ್ರೇಷನ್. ಓಕೆ, ಯಾವ ಅಡ್ಮಿನಿಸ್ಟ್ರೇಷನ್? ಭೂಮಿಯ ಮೇಲಿನ. ಭೂಮಿ ಮೇಲೆ ಯಾವ್ದು ಹೇಳ್ರಿ? ಆಡಳಿತ. ಓಕೆ, ಯಾರ ಆಡಳಿತ?
ರೋಮ್ ಆಡಳಿತ ಇದು ಅದರಲ್ಲಿ 10 ರಾಜ್ಯಗಳಾಗ್ತದೆ 10 ರಾಜರು ಅಂತ ಹೇಳ್ತಾರೆ ರೋಮ್ ಆಡಳಿತ ಸೂಚನೆ ಮಾಡ್ತದ ಇದು ಇವಾಗ ಅಲ್ಲಿ ಒಂದು ಘಟ ಸರ್ಪ ಇದಕ್ಕೆ ಅಧಿಕಾರ ಕೊಡ್ತು ಅಂತ ನೋಡ್ತೀರಿ ಆ ಘಟ ಸರ್ಪ ತಲೆ ಮೇಲೆ 10 ಕೊಂಬುಗಳು ಇತ್ತು ಅಂತ ನೋಡ್ತೀರಿ ಅದರ ಅಂದ್ರೆ ಇದು ರೋಮ್ ರಾಜ್ಯನೇ ಇದಕ್ಕೆ ಪವರ್ ಕೊಡ್ತು ಅಂತ ಹೇಳ್ತಾರೆ ಅಂದ್ರೆ ಇದು ಖಂಡಿತವಾಗೂ ಇದು ರೋಮ್ ರಾಜ್ಯ ಇದಕ್ಕೆ ಸಾಧ್ಯ ಇಲ್ಲ ಈ ಮೃಗ ಅದರ ಮ್ಯಾಗಿಸಿಟ್ ಹೇಳ್ರಿ ಈ ಮೃಗ ಅಂದ್ರೆ ಯಾವ್ದದು ಯಾವ ಯಾವ್ದನ್ನ ಸೂಚನೆ ಮಾಡ್ತಿರೋದು ಗೊತ್ತಿಲ್ಲ ಬ್ರದರ್ ಓಕೆ ಗುಡ್ ಅನಿತಾ ಸಿಸ್ಟರ್ ಹೇಳಿ ಬ್ರದರ್ ಅದು ಕೆಳಗಡೆ ಕೊಂಬಿರೋದು ಅದು ರೋಮ್ ರಾಜ್ಯ ಬ್ರದರ್ ಓಕೆ ಈ ವಿಲಕ್ಷಣವಾಗಿರಂತ ಮೃಗ ಇದೆಲ್ಲ ನಾಲ್ಕು ಜೀವಿಗಳು ಉಳ್ಳಂತ ಒಂದು ಮೃಗ ಇದು ಏನ್ನ ಸೂಚನೆ ಮಾಡುತ್ತದೆ ವಿರಭದ್ರ ಬ್ರದರ್ ಹೇಳಿ ಒಂದು ಮನುಷ್ಯನ ಸೂಚನೆ ಮಾಡುತ್ತೆ ಬ್ರದರ್ ಓಕೆ ಯಾವ ಮನುಷ್ಯ ಬ್ರದರ್ ಪೋಪು ಓಕೆ ಯಾರನ್ನ ಪೋಪನ ಸೂಚನೆ ಮಾಡ್ತದ ಅಥವಾ ಪೋಪಿನ ಆಡಳಿತ ಸೂಚನೆ ಮಾಡ್ತದ ನಾಲ್ಕು ರಾಜರುಗಳು ಇದನ್ನ ಮಾಡಿದ ಮೇಲೊಬ್ಬ ಪೋಪ್ ಅಧಿಕಾರಿ ಇರ್ತಾನೆ ಒಟ್ಟು ಐದರಲ್ಲಿ ನಾಲ್ಕು ಇದಾಗಿ ಕಂಟ್ರೋಲ್ ಪೋಪ್ ಕೆಳಗಡೆ ಬರ್ತಾವಲ್ಲ ಬ್ರದರ್ ಆದ್ರೂ ಇಲ್ಲಿ ನೋಡ್ಬೇಕಾದ್ರೆ ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಪೇಪರ್ಸಿ ಆಡಳಿತ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ ಏನ್ರಿ ಪೇಪರ್ಸಿ ಕೆಳಗಡೆ ಈ ರಾಜ್ಯಗಳಿರ್ಲಿಲ್ಲ ಪೇಪರ್ಸಿ ಬರ್ಬೇಕಾದ್ರೆ ಈ ರಾಜ್ಯಗಳು ಯಾವ್ದಿರ್ಲಿಲ್ಲ ಅಲ್ಲಿ ಹೊರಟೋಗ್ಬಿಡಿತ್ತು ಉಳಿದಿದೆ ರೋಮ್ ರಾಜ್ಯ ಅಂದ್ರೆ ಇಲ್ಲಿ ಈ ನಾಲ್ಕು ರಾಜ್ಯಗಳು ರೆಫರೆನ್ಸ್ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ನಾಲ್ಕು ರಾಜ್ಯಗಳಲ್ಲಿ ಇರುವಂತ ಒಂದು ಮುಖ್ಯವಾಗಿರುವಂತ ಗುಣಲಕ್ಷಣಗಳು ಇದು ಯಾರಲ್ಲಿ ಕಂಡು ಬಂತು ಅಂತ ನೋಡ್ತೀರಿ ಪೇಪರ್ ಸೀಲ್ ಏನಾಯ್ತು ಕಂಡು ಬಂತು ಅಲ್ವರ ಯಾರಲ್ಲಿ ಕಂಡು ಬಂತು ಪೇಪರ್ ಸೀಲ್ ಏನ್ ಹೇಳಿ ಪೇಪರ್ ಸೀಲ್ ಯಾವ್ದು ವೆರಿ ಗುಡ್ ಪೋಪಿನ ಆಳ್ವಿಕೆ ಬ್ರದರ್ ಗವರ್ನಮೆಂಟ್ ಓನ್ ಗವರ್ನಮೆಂಟ್ ಆಫ್ ಪೋಪ್ ವೆರಿ ಗುಡ್ ಪೋಪಿನ ಆಡಳಿತಕ್ಕೆ ಇರಂತ ವಾರ್ತೆ ಪೇಪಸಿ ಅಂತ ಆಕ್ಚುಲಿ ಪೋಪಸಿ ಅಂತ ಬರ್ತದೆ ಅದನ್ನ ಉಚ್ಚಾರಣೆ ಮಾಡಕ್ಕೆ ಪೇಪಸಿ ಅಂತ ಹೇಳಿದ್ರೆ ಇದನ್ನ ನಾನೇನು ಹೆಸರಿಡಕ್ ಹೋಗಿಲ್ಲ ಇದನ್ನ ಬಂದ್ಬಿಟ್ಟು ರೋಮನ್ ಕ್ಯಾಥಲಿಕ್ ಅವರೇ ಅವ್ರ ಗ್ರಂಥದಲ್ಲೇ ಏನ್ ಮಾಡಿದ್ದಾರೆ ಇದನ್ನ ಇಟ್ಟಿರ ಅಂತ ಹೆಸರು ಓಕೆನ್ರಾ ಅದನ್ನ ದಯವಿಟ್ಟು ನೀವು ಇದನ್ನ ಚೆನ್ನಾಗಿ ನೀವು ಜ್ಞಾಪನ ಮಾಡ್ಕೊಳ್ರಿ ಅಂದ್ರ ಸದ್ಯಕ್ಕೆ ಏನ್ರಿ ಈ ಒಂದು ಮೃಗ ಸಮುದ್ರದಿಂದ ಹೇಳ್ಬಿಡಂತ ನಾಲ್ಕು ಗುಣಲಕ್ಷಣಗಳಿರುವಂತ ಒಂದು ಮೃಗ ಯಾವ್ದಂತಂದ್ರೆ ರೋಮ್ ರಾಜ್ಯ ಅಲ್ಲ ಯಾವ್ದಿದು ಪೋಪಿನ ಆಡಳಿತ ಪೇಪಸಿ ಸಿಸ್ಟಮ್ ಇದು ಹೆಂಗಪ್ಪ ಇತ್ತಂದ್ರೆ ಸಿಂಹದ ತರನೂ ಇತ್ತು ಚಿರತೆ ತರನೂ ಇತ್ತು ಆಮೇಲೆ ಕರಡಿ ತರನೂ ಇತ್ತು ಬ್ಯಾಬಿಲೋನ್ ತರನೂ ಇತ್ತು ಅಲ್ರ ಮೀದೋ ಪರ್ಷ ತರನು ಇತ್ತು ಗ್ರೀಸ್ ರಾಜ್ಯ ತರನು ಇತ್ತು ಅಂದ್ರೆ ಈ ರಾಜ್ಯಗಳಿಗೆಲ್ಲ ಏನಿತ್ತು ಗ್ರೀಸ್ ಅವ್ರಿಗೆ ಜ್ಞಾನ ಇತ್ತು ಮೀದೋ ಪರ್ಷ ಅವ್ರಿಗೆ ಪವರ್ ಇತ್ತು ಬ್ಯಾಬಿಲೋನು ಲೋಕಕ್ಕೆ ಏನ್ರಿ ರಾಜ ಅಲ್ವರ ಈ ತರ ಒಂದು ಸೂಪರ್ ಪವರ್ ಯಾವ್ದು ಅಂದ್ರೆ ಪೇಪಸಿ ಇದಕ್ಕೆ ಅಧಿಕಾರ ಇರ್ಲಿಲ್ಲ ಆಕ್ಚುಲಿ ಅದರ ಪೇಪಸಿಗೆ ಪೋಪ್ಗೆ ಬಂದ್ಬಿಟ್ಟು ಫಸ್ಟ್ ಅಧಿಕಾರ ಇತ್ತಾ ಅಂದ್ರೆ ಏನು ಆಡಳಿತ ಅಧಿಕಾರ ಇತ್ತಾ ಧಾರ್ಮಿಕದ ಅಧಿಕಾರ ಇತ್ತು ಆದ್ರೆ ಸಿವಿಲ್ ಪವರ್ ಅಂತ ಇತ್ತ ಅಂತ ನೋಡ್ಬೇಕಾರೆ ಇಲ್ಲ ವೆರಿ ಗುಡ್ ಸಿವಿಲ್ ಪವರ್ ಯಾವಾಗ ಬಂದಿದ್ದು ಅಲ್ರ ಸಿವಿಲ್ ಪವರ್ಗೆ ಯಾರು ರೋಜ ರಾಜ ಅವನಿಗಿರಂತ ಒಂದು ಸಿವಿಲ್ ಪವರ್ನ ಪೋಪ್ಗೆ ದಾನ ಮಾಡಿರಂತ ರಾಜ ಅವನ ಹೆಸರೇನು ಓಕೆ ಕಾರ್ತಿಕ್ ಬ್ರದರ್ ಏನ್ ಸಿವಿಲ್ ಪವರ್ ಅಂತಂದ್ರೆ ಪೊಲಿಟಿಕಲ್ ಪವರ್ ಅಂತ ಅರ್ಥ ಆಡಳಿತದ್ದು ಇವಾಗ ನಮ್ಮ ದೇಶದಲ್ಲಿ ನೋಡ್ಬೇಕಾದ್ರೆ ಪೊಲಿಟಿಕಲ್ ಪವರ್ ಅಂತಿದೆ ಅದ್ ಬಿಟ್ಟರೆ ರಿಲಿಜಿಯಸ್ ಪವರ್ ಅಂತಿದೆ ಅಂದ್ರೆ ರಿಲಿಜಿಯಸ್ ಅಂದ್ರೆ ಧರ್ಮಗಳ ಸಂಬಂಧವಾಗಿರುವಂತ ಎಲ್ಲಾ ವಿಚಾರಗಳನ್ನ ಅದನ್ನ ಕಂಟ್ರೋಲ್ ಮಾಡಕ್ ಏನಾಗಿದ್ದಾರೆ ರಿಲಿಜಿಯಸ್ ಪವರ್ಗಳಿದ್ದಾರೆ ಅದರ ಯಾರಿರ್ಬೋದು ಈ ಮಠದಲ್ಲಿರುವಂತ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಅಥವಾ ಸಭೆಗಳಿರುವಂತ ದೊಡ್ಡ ದೊಡ್ಡ ಹಿರಿಯರು ಪೋಪು ಅದರ ಬಿಷಪ್ ಇವರಿರ್ಬೋದು ಅಥವಾ ಮುಸ್ಲಿಂ ಸತ್ತೋಣನ ಮೂಲಗಳು ಈ ತರ ಏನಾಗಿರ್ಬೋದು ಮೌಲಾನಗಳು ಎಲ್ಲ ಇರ್ಬೋದು ಅದರ ಇದಕ್ಕೆ ಹೇಳೋದು ರಿಲಿಜಿಯಸ್ ಪವರ್ ಅಂತ ಅದೇ ತರ ಸಿವಿಲ್ ಪವರ್ ಅಂತ ಹೇಳ್ಬೇಕಾರೆ ಪೊಲಿಟಿಕಲ್ ಪವರ್ಗೆ ಯೂಸ್ ಮಾಡೋಂತ ಬೇರೆ ಟರ್ಮ್ ಎಂತ ಸಿವಿಲ್ ಪವರ್ ಅಂತ ಓಕೆನ್ರಾ ಇವಾಗ ಪೇಪರ್ಸಿ ಮೊದಲು ಮೊದಲು ಪವರ್ ಬರ್ಬೇಕಾದ್ರೆ ಅವನ್ಗಿದ್ದಿದ್ದು ಬರೀ ರಿಲಿಜಿಯಸ್ ಪವರ್ ಮಾತ್ರ ಆದ್ರೆ ಏನ್ ಮಾಡ್ತಾನೆ ಕಾನ್ಸ್ಟ್ಯಾಂಟಿನ್ ಕಾಲದಲ್ಲಿ ಸ್ಲೋ ಆಗಿ ಬರಕ್ ಶುರು ಆಗ್ತದೆ ಯಾವಾಗ ಅಲ್ಟಿಮೇಟ್ ಆಗಿ ಬರ್ತಾನೆ ಅಂದ್ರೆ ಜಸ್ಟಿನನ್
ಅಂತ ರಾಜ ತನ್ಗಿರಂತ ಒಂದು ಮುಖ್ಯವಾದಂತ ಟೈಟಲ್ ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತ ಅಂದ್ರೆ ಚೀಫ್ ರಿಲಿಜಿಯಸ್ ರೂಲರ್ ಏನ್ರಿ ರಿಲಿಜಿಯಸ್ ರೂಲರ್ ಈ ಒಂದು ರೂಲರ್ಶಿಪ್ ನ ಅದನ್ನ ಏನ್ ಮಾಡ್ತಾನೆ ಪೋಪ್ಗೆ ಏನ್ ಮಾಡ್ತಾನೆ ಬಿಟ್ಕೊಬಿಡ್ತಾನೆ ಅವಾಗ ಪೋಪ್ ಏನಾಗಿದ್ದು ಅಂತಂದ್ರೆ ಫುಲ್ಲು ಧಾರ್ಮಿಕ ವಿಚಾರಗಳಲ್ಲಿ ಮಾತ್ರ ಅಲ್ಲ ಏನ್ರಿ ಸಮಾಜದಲ್ಲಿ ಇರೋಂತ ಎಲ್ಲಾ ವಿಚಾರಗಳು ಏನಾಗ್ತಾನೆ ಅವನು ಅವನು ತುಂಬಾ ದೊಡ್ಡ ಅಧಿಕಾರಕ್ಕೆ ಹೋಗ್ತಾನೆ ಅರ್ಥ ಆಯ್ತರ ಅದನ್ನೇ ಏನ್ ಮಾಡೋದು ಇಲ್ಲಿ ಇಲ್ಲಿ ಸೂಚನೆ ಮಾಡೋ ಅದಕ್ಕೆ ರೋಮ್ ಅಲ್ಲಿರಂತ ಆಡಳಿತದ ಒಂದು ಅಧಿಕಾರನೇ ಯಾರಿಗಪ್ಪ ಬಂದ್ಬಿಡ್ತು ಅಂತಂದ್ರೆ ಪೇಪರ್ಸಿಗೆ ಬಂದ್ಬಿಡ್ತು ಅವಾಗ ರಾಜರ ಬದಲಾಗಿ ಪೋಪ್ ಏನ್ ಮಾಡಿದ್ರು ಆಡಳಿತ ಮಾಡಕ್ಕೆ ಅದಕ್ಕೆ ನಾವು ಪ್ರಕಟಣೆ ಪುಸ್ತಕದ 13ನೇ ಅಂತ ನೋಡ್ತೀರಿ ಇವ್ರಿಗೆ ಮಹಾ ಅಧಿಕಾರ ಸಿಂಹಾಸನ ಗೌರವ ಏನಂತೆ ಕೊಡಲ್ಪಡ್ತು ಅಂತಂದ್ರೆ ಏನಕ್ಕೆ ಅಂದ್ರೆ ಅಲ್ಲಿ ಸಂತರಗಳನ್ನ ಹಿಂಸೆ ಕೊಡೋದಿಕ್ಕೆ ಅಂತ ನೋಡ್ತಿದ್ರು ಅದ್ ನೋಡ್ಬೇಕ್ರೆ ಏನ್ರಿ ದೇವ್ರ ಬಗ್ಗೆ ಕೊಚ್ಚಿಕೊಳ್ಳೋದಿಕ್ಕೆ ಅಂತ ನೋಡ್ಬೇಕ್ರೆ ಬೈಬಲ್ನ ಇಲ್ದಿರಂತ ಅನೇಕ ಒಂದು ದುರ್ಬೋಧನೆಗಳನ್ನ ಅವಾಗ ತರಕ್ಕೆ ಶುರು ಮಾಡಿದ್ರು ಅಲ್ರ ಏನಪ್ಪ ತರಕ್ಕೆ ಶುರು ಮಾಡಿದ್ರು ಕನ್ಫೆಷನ್ ಪಾಪನೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ಬೇಕು ಅದರ ನಾವೇನ್ ಮಾಡಕ್ಕೋ ಕನ್ಫೆಷನ್ ಬಾಕ್ಸ್ ಅಲ್ಲಿ ನಮ್ಮ ಅರಿಕೆ ಮಾಡ್ಬಿಟ್ರೆ ಪಾಪ ಶುದ್ಧೀಕರಣ ಆಮೇಲೆ ಕಾಣಿಕೆ ಕೊಡೋದು ಅದರ ಏನ್ರಿ ಕಾಣಿಕೆಯಲ್ಲಿ ವ್ಯಾಟಿಕನ್ ಸಿಟಿ ಕಟ್ಬಿಟ್ರಿ ಇವತ್ತು ಪೋಪಿಗೆ ಏನೇ ಅಧಿಕಾರ ಇದೆ ಪರ್ಲೋಕದ್ದು ನರ್ಕಕ್ಕೋಗುವಂತ ಬಿಗಿಟ್ಕ ಏನಿದೆ ಅಂತೆ ಪೋಪ್ ಅಂತ ಇದೆ ಅಂತೆ ಬೈಬಲ್ನ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಬಿಟ್ರು ರೋಸರಿ ಅಂತೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಮಾಡಕ್ ಶುರು ಮಾಡಿದ್ರು ವಿಗ್ರಹಾಜ್ಞೆ ಮಾಡಕ್ ಶುರು ಮಾಡಿದ್ರು ಅವಾಗ ಏನಪ್ಪ ಆಯ್ತು ಅಂತಂದ್ರೆ ಯಾರೆಲ್ಲ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿ ಹೊರಗಡೆ ತರಕ್ಕೆ ಪ್ರಯತ್ನ ಮಾಡಿದ್ರು ಅವ್ರನ್ನೆಲ್ಲ ಸಾಯಿಸೋದಿಕ್ಕೆ ಏನ್ ಮಾಡಿದ್ರು ಶುರು ಮಾಡ್ತಾರ ಅದಕ್ಕೆ ನೋಡ್ಬೇಕ್ರೆ ಇದು ಹಿಂಸೆ ಕೊಡಕ್ಕೆ ಶುರು ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಏನಂತ ನೋಡ್ತೀರಿ ಅಂದ್ರೆ ನಾವ್ ಇದು ಆಂಟಿ ಕ್ರೈಸ್ಟ್ ಕ್ಲಾಸ್ ಅಲ್ಲಿ ಓದಿದಿರಿ ಅಲ್ವರ ಪೇಪರ್ ಸಿಸ್ಟಮ್ ಕ್ರೈಸ್ತವರು ಕ್ರೈಸ್ತವರಿಗೆ ಕೊಟ್ಟಂತ ಒಂದು ಹಿಂಸೆಗಳು ಭಯಂಕರ ಅಂತ ರೀತಿಯಲ್ಲಿ ಟಾರ್ಚರ್ ಅದರ ಫಿಸಿಕಲ್ ಟಾರ್ಚರ್ ಅದರ ಈ ಫಿಸಿಕಲ್ ಟಾರ್ಚರ್ ಅಲ್ಲಿ ಅವ್ರು ಕನ್ಫೆಸ್ ಮಾಡೋ ತರಕ್ಕೆ ಏನ್ ಮಾಡ್ಲಿಲ್ಲ ಅವ್ರನ್ನ ಬಿಡ್ಲಿಲ್ಲ ಅಲ್ವರ ಅದ್ ನೋಡ್ಬೇಕಾರೆ ಏನ್ರಿ ಒಂದ್ ರೀತಿ ಹೇಳ್ಬೇಕಾದ್ರೆ ರಿಮ್ಯಾಂಡ್ ರೂಮ್ ಅಲ್ವರ ಸೊ ಅದಕ್ಕೆ ಏನ್ರಿ ಇದಕ್ಕೆ ಒಂದ್ ಟೈಮ್ ಏನ್ ಮಾಡಿದ್ರು ಫಿಕ್ಸ್ ಮಾಡಿದ್ರು ಅಲ್ವರ ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದ್ಬೇಕ್ರೆ ಅಂತ ನೋಡ್ತೀರಿ ಇದಕ್ಕೇನಿದೆ ಅಂತೆ ಒಂದು ಕಾಲ ಅಲ್ವರ ಏನ್ ಕಾಲ ಅದು ಓದಿ ಪ್ರಕಟಣೆ 12ನೇ ಅಧ್ಯಾಯ ಓದಿ ಅಂತೀನಿ ನೋಡೋಣ ರೆವಲೇಷನ್ ಸಾರಿ ರೆವಲೇಷನ್ 13 ಚಾಪ್ಟರ್ ರೆವಲೇಷನ್ 13 ಚಾಪ್ಟರ್ ವರ್ಸ್ 5 ರೆವಲೇಷನ್ 13 ಚಾಪ್ಟರ್ ವರ್ಸ್ 4 ಅಂಡ್ 5 ಕಟ ಸರ್ಪವು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟದ್ದರಿಂದ ಅವರು ಆ ಘಟ ಸರ್ಪನಿಗೆ ನಮಸ್ಕಾರ ಮಾಡುವವರಾದರು ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳು ಪರ್ಯಂತರ ತನ್ನ ಕಾರ್ಯವನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತ್ತು ವೆರಿ ಗುಡ್ ಓಕೆ ಅಲ್ವರ ನಿಮ್ಮ ಮಾಸ್ಟರ್ ಸ್ವಲ್ಪ ನೆಕ್ಸ್ಟ್ ಟೈಮ್ ಸ್ವಲ್ಪ ಜೋರಕ್ಕೆ ಓದಿ ಮೋಸ್ಟ್ಲಿ ತುಂಬಾ ವಾಲ್ಯೂಮ್ ತುಂಬಾ ಕಮ್ಮಿ ಇತ್ತು ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ನೋಡ್ಬೇಕ್ರೆ 42 ತಿಂಗಳು ಅಧಿಕಾರ ಕೊಡಲ್ಪಡ್ತು ಅಂತ ಹೇಳ್ತಿದ್ರು ಏನಿದು 42 ತಿಂಗಳು ಅಂತಂದ್ರೆ ಅಲ್ವರ ಬೈಬಲ್ ನಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ದಿನ ಇದೆ ಮೂವತ್ತು ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ದಿನ ಆಯ್ತು ಮುನ್ನೂರ ಅರವತ್ತ ಅರವತ್ತೈದ ಅರವತ್ತೈದು ಅರವತ್ತಾರು ಇರುತ್ತೆ ಅದು ಯಾವ ಕ್ಯಾಲೆಂಡರ್ ಅಲ್ಲಿ ಕರೆಕ್ಟ್ ಅದು ಯಾವ ಕ್ಯಾಲೆಂಡರ್ ಅಲ್ಲಿ ಅಂದೆ ನಿಮ್ಮನೆ ಕ್ಯಾಲೆಂಡರ್ ಅಲ್ಲ ಇಲ್ಲ ಬೈಬಲ್ ಕ್ಯಾಲೆಂಡರ್ ಅಲ್ಲ ಬೈಬಲ್ ಕ್ಯಾಲೆಂಡರ್ ಅದರ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟವ್ರಿಗೆ ಮಾರ್ಕ್ಸ್ ಇಲ್ಲಾನೆ ಮೈನಸ್ ಮಾರ್ಕ್ಸ್ ಓಕೆದಾ ಸರಿ ಇನ್ನು ಸರಿ ಪ್ರಶ್ನೆ ಕೇಳೋಣ ಯಾರು ಉತ್ತರ ಕೊಡ್ತಾರೆ ನೋಡೋಣ 100 out of 100 ಕೊಡೋಣ ಅದರ ಬಿಬ್ಲಿಕಲ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಎಷ್ಟು ದಿವಸ ಇದೆ ನೀವೆಲ್ಲ ಹೇಳೋದು 300 ಅಂತ ಜೋರ ಕೇಳ್ತೀರ ಇನ್ ಕಣ್ಣ ಅರವತ್ತು ಹೇಳ್ಬಿಟ್ಟು ಆಮೇಲೆ ನುಂಕಂಡೆ ವೆರಿ ಗುಡ್ ಇದು ಯಾವತ್ತು ಮುಂದಟ್ಟು ಮಾಡ್ಕೊಳ್ಳಿ 360 ಡೇಸ್ ಇನ್ ಇಯರ್ ಬಿಬ್ಲಿಕಲ್ ಇಯರ್ ಅಲ್ಲಿ ಒಂದು ವರ್ಷದಲ್ಲಿ ಇರೋದು 360 ದಿವಸಗಳು ಸರಿ ಇವಾಗ 42 ತಿಂಗಳು ಇಂಟು 30 ದಿವಸ ಮಾಡಿದ್ರೆ ಎಷ್ಟು ಬಂತು
ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂದ್ರ ದಿವಸಗಳು ಅಂತಂದ್ರೆ ಪ್ರವಾದಿಗೆ ಏನ್ ಲೆಕ್ಕ ಒಂದು ದಿನಕ್ಕೆ ಒಂದು ವರ್ಷ ಒಂದ್ ದಿನಕ್ಕೆ ಒಂದೇ ವರ್ಷನ ಹೌದು ಬ್ರೋ ನಿಮ್ಮ ಉತ್ತರ ಲಾಕ್ ಮಾಡೋಣವಾ ಮಾಡಿ ದೇವ್ರ ಹೆಸರಿಗೆಲ್ಲ ಲಾಕೆ ಮಾಡ್ಬಿಟ್ರು ಅಲ್ವರ ವೆರಿ ಗುಡ್ ಸೂಪರ್ ಅದರ ನೋಡ್ಬೇಕ್ರೆ ಒಂದ್ ವರ್ಷಕ್ಕೆ ಎಷ್ಟ್ ದಿನ ಒಂದು ದಿನ ಒಂದ್ ವರ್ಷಕ್ಕೆ ಒಂದು ದಿನ ತರ ಲೆಕ್ಕ ಒಂದ್ ದಿನ ಅಂದ್ರೆ ಪ್ರವಾದಿಗೆ ಒಂದು ವರ್ಷ ತರ ಲೆಕ್ಕ ಅದಕ್ಕೆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂತಂದ್ರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ವೆರಿ ಗುಡ್ ಇದು ಎಲ್ಲಿಂದ ಆರಂಭ ಆಯ್ತು ಎಲ್ಲಿಗೆ ಅಂತ್ಯ ಆಯ್ತು ಅಂತ್ಯಕ್ರಿಸ್ತನ ಒಂದು ಸಮಯದ ಆರಂಭ ಎಲ್ಲಾಯ್ತು ಕವಿತಾಷ್ಟರ್ ಹೇಳಿ ಅಂತ್ಯಕ್ರಿಸ್ತನ ಒಂದು ಸಂಬಂಧ ಒಂದು ಪೀರಿಯಡ್ ಎಲ್ಲಿ ಆರಂಭ ಆಯ್ತು ಮೂರನೇ ಇಸ್ವಿಯಿಂದ ಮೂರನೇ ಇಸ್ವಿನ ಆರಂಭ ಆಯ್ತಾ ಓಕೆ ಕವಿತಾಷ್ಟರ್ ವೆರಿ ಗುಡ್ ಅದರ ಇಲ್ಲ ನಿಮ್ಗೆ ಹಾಕ್ಬಿಡಿ ನೋಡ್ರಿ ಕ್ಲೀನ್ ಆಗಿ ಕಾಣಿಸ್ತದೆ ಸುಮ್ಮನೆ ನೀವು ಎಕ್ಸಾಮ್ ಕಾಪಿ ಹೊಡೆದ್ರೆ ಮುಗ್ದಾಯ್ತು ಅದರ ನೋಡ್ಬೇಕಾದ್ರೆ ಏನಂದ್ರೆ 539 AD ಸರಿ ಓಕೆ ನಿಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಯಾಕೆ 539 ಇಸ್ವಿ ತಗೊಂತೀರಿ ಯಾಕೆ ಯಾಕೆ ಅದೇ ಇಸ್ವಿ ತಗೊಂಬೇಕು ಏನಾಯ್ತು ಅವಾಗ ಅಂತ ಅಷ್ಟು ಹೇಳಿ ಮೊದಲನೇ ಕಾಮನ್ವೆಲ್ತ್ ಕ್ರಿಸ್ತ ಅನ್ನೋಂತ ಪೇಪರ್ಸ್ ಯಾವಾಗಲೇ ಶುರುವಾಗಿದ್ದು ಒಂದು ಎರಡನೇದಾಗಿ ಬ್ರದರ್ ಸುಳ್ಳು ಸಭೆಗಳು ಪ್ರಾರಂಭವಾದವು ಸುಳ್ಳು ಸಭೆಗಳು ಪ್ರಾರಂಭವಾದವು ಓಕೆ ಬಸವರಾಜ್ ಬ್ರದರ್ ಹೇಳಿ ಅದೇ ಬ್ರದರ್ ಅದೇ ಪೇಪರ್ಸ್ ಅನ್ನ ಶುರುವಾಗಿರೋದು ಅದ ಆ ಒಂದು ಟೋಟಲ್ ಪೀರಿಯಡ್ ಅನ್ನ ನಾವು ಪೇಪರ್ಸ್ ಅಂತ ಕರಿತೀವಿ ದಟ್ ಇಸ್ ಅ ಡಾರ್ಕ್ ಏಜ್ ಅಂತ ಕರಿತೀವಿ ಏನಕ್ಕೆ ಅದೇ ಆರಂಭದ ಒಂದು ವರ್ಷ ಅಂತ ತಗೊಂತೀರಿ ಸುಜಾತ ಸಿಸ್ಟರ್ ಹೇಳಿ ಸರಿ ಓಕೆ ಮ್ಯಾಗಿಸ್ಟರ್ ಹೇಳಿ ಅಂತ್ಯಕ್ರಿಸ್ತು ಬರೋದು ಅವಾಗ ಅನ್ನೋದಿದ್ರೆ ಮತ್ತೆ ಅದನ್ನೇ ಆರಂಭ ಆಗಿರ್ಬೇಕಲ್ಲ ಬ್ರದರ್ ಓಕೆ ಕಾರ್ತಿಕ್ ಬ್ರದರ್ ಹೇಳಿ ಅವತ್ತಿದ್ದು ರಾಜ ಪೋಪ್ಗೆ ಫುಲ್ ಹ್ಯಾಂಡ್ ಓವರ್ ಕೊಡ್ತಾನೆ ಅದಿರ್ಬೋದು ಅಂತ ಹೇಳ್ತೀವಿ ಓಕೆ ನಿರ್ಮಾಸ್ಟರ್ ನಿಮ್ಗೇನ ಗೊತ್ತಿದ್ಯಾ ಕಾನ್ಸ್ಟಾಂಟಿನೋಪಲ್ ಕಿಂಗ್ ಬರ್ತಾರಲ್ವಾ ಆಗ ಅವರು ಬೇರೆ ರಾಜ್ಯಗಳನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಒಬ್ರಿಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅದು ಅಧಿಕಾರ ಕ್ಲರ್ಜಿಗೂ ಅವರಿಗೆಲ್ಲ ಪಾಸ್ವರ್ಡ್ ಆಗಿರುತ್ತಲ್ಲ ಬಟ್ ಆ ಟೈಮ್ ಅಲ್ಲಿ ಅದು ಶುರು ಆಗಿರುತ್ತಲ್ಲ ಗುಡ್ ಗುಡ್ ಪೂರ್ಣಿ ಮಾಸ್ಟರ್ ನಿಮ್ಗೇನ ಗೊತ್ತಿದ್ಯಾ ಬಲಿಪೂಜೆ ಅಂತ ಮಾಸ್ ಅಂತ ಇದು ಮಾಡ್ತಾರಲ್ಲ ಬ್ರದರ್ ಅವಾಗೇನೆ ಶುರು ಆಗತ್ತೆ ಅಲ್ಲಿಂದ ಗುಡ್ ಆ ವರ್ಷದಲ್ಲೇ ಪ್ರಭುರಾತ್ರಿ ಭೋಜನನ ಏನ್ ಮಾಡ್ತಾರೆ ದಿನನಿತ್ಯ ಮಾಡೋದಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಗುಡ್ ಓಕೆ ಪುಣಿ ಮಾಸ್ಟರ್ ನಿಮ್ಗೇನ ಗೊತ್ತಿದ್ಯಾ ಅರ್ಥ ಆಗಿಲ್ಲ ಪ್ರಶ್ನೆ ಪ್ರಶ್ನೆ ಏನಂತಂದ್ರೆ ಅಂತ್ಯಕ್ರಿಸ್ತನ ಆರಂಭ 539 ಕ್ರಿಸ್ತ ಶಕ ಅಂತ ತಗೊಂತೀರಿ ಯಾಕೆ 539 ಕ್ರಿಸ್ತ ಶಕದಲ್ಲೇ ಪೇಪರ್ಸಿ ಆರಂಭ ಆಯ್ತು ಅಂತ ಹೇಳದ್ ನಾವು ಅವಾಗ ರೋಮ್ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿದ್ದಲ್ಲ ಬ್ರದರ್ ಅಂತ್ಯಕ್ರಿಸ್ತನ ಕಾಲ ಏನ್ ಡಾರ್ಕ್ ಏಜ್ ಇದೆಯಲ್ಲ ಅದು ಅಷ್ಟು ವರ್ಷ ನಂತರದಲ್ಲೇನೆ ಯೇಸು ಸ್ವಾಮಿ ಬರ್ಬೇಕಂದ್ರೆ ಒಂದು ಕಾಲ ಎರಡು ಕಾಲ ಮತ್ತೆ ಮೂರು ಕಾಲ ಅಂತ ಬರ ಒಟ್ಟು ಐದು ಕಾಲಗಳ ಲೆಕ್ಕದಲ್ಲಿ ಏನ್ ಕೊಡ್ತಾರೋ ಅದು ಆ ಟೈಮ್ ಆದ್ಮೇಲೆ ಯೇಸು ಸ್ವಾಮಿ ಬರ್ಬೇಕನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಅದು ಪ್ರಶ್ನೆ ಏನು ಅಂದ್ರೆ ಆರಂಭ ಏನಕ್ಕಾಯ್ತು ಅಂತ ಓಕೆ ಸರಿ ಇವಾಗ ಏನ್ ಮಾಡೋಣ ನೀವೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರ ಸತ್ಯವೇದರ ಪಕ್ಕ ನೋಡೋಣ ನೋಡ್ರಿ ನಮ್ಗೆ ಸತ್ಯವೇದರು ಕ್ಲೂ ಕೊಡ್ತಾರೆ ದಾನಿಯಲ್ಲು 7:24 ಓದ್ಬೇಕಾದ್ರೆ ಏನಂತ ನೋಡ್ತೀರಿ ಅಂತಂದ್ರೆ ಆ ಮೃಗದ ಮೇಲೆ 10 ಕೊಂಬುಗಳಿತ್ತು ಅಂತ ನೋಡ್ತಾರೆ ಕಾಣಿಸ್ತಾರ ಮೃಗ ನಿಮ್ಗೆ ಇಲ್ಲಿ ನಮ್ಗೆ ನನ್ನಿಂದ ಮೃಗ ಲೇಟ್ ನೋಡಿ ಅಂದ್ರೆ ಅವ್ರ ತಲೆ ಮೇಲೆ ಎಷ್ಟಿದೆ ಅಂತ ಕೊಂಬುಗಳು ಅವ್ರ ತಲೆ ಮೇಲೆ ಎಷ್ಟು ಕೊಂಬುಗಳಿತ್ತು 10 ಕೊಂಬುಗಳಿತ್ತು ವೆರಿ ಗುಡ್ ಅಂದ್ರ 10 ಕೊಂಬುಗಳಲ್ಲಿ ಹಂಗೇ ನೋಡ್ತಾ ಇರ್ಬೇಕ್ರೆ ಮೂರ್ ಕೊಂಬ ಏನಾಯ್ತಂತೆ ಬೇರ್ ಸಮೇತ ಕಿತ್ತೋಯ್ತು ಅಂತ ನೋಡ್ತೀರಿ ಅದರ ಬಿದ್ದೋಯ್ತು ಅದ್ರ ನಡುವೆ ಒಂದು ಚಿಕ್ಕ ಕೊಂಬು ಬೆಳೀತಾ ಬಂತು ಅಂತ ನೋಡ್ತೀರಿ ಆ ಕೊಂಬಲ್ಲಿ ಏನಿತ್ತಂತೆ ಮನುಷ್ಯನ ಮನುಷ್ಯನ ಏನಿತ್ತು ವೆರಿ ಗುಡ್ ಕರೆಕ್ಟ್ ವೆರಿ ಗುಡ್ ಆಮೇಲೆ ಮನುಷ್ಯನ ಮುಖ ಬಡಾಯಿ ಕೊಚ್ಚುವ ಬಾಯಿ ಮನುಷ್ಯನ ಮುಖ ಬಡಾಯಿ ಕೊಚ್ಚುವ ಬಾಯಿತಾ
ಕಣ್ಣು ಮುಖ ಮನುಷ್ಯನ ಮುಖ ವೆರಿ ಗುಡ್ ಕಣ್ಣಿತ್ತು ಅದ್ರ ಏನ್ ಗೊತ್ತ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ ಕೇಳ್ರಿ ಅದ್ರ ನಾವ್ ಹಿಂಗೆ ಮಾಡ್ತಾ ಇದ್ದು ನಮ್ಮ ಸ್ಟಡಿ ಮಾಡ್ತಾ ಇರ್ಬೇಕಾರೆ ನಮ್ಗೆ ಪಾಠ ಹೇಳ್ಕೊಟ್ಟವ್ರು ನಮ್ಗೆ ಪ್ರಶ್ನೆ ಕೇಳ್ತಾ ಇರ್ಬೇಕಾರೆ ನಾವ್ ಹೆಂಗ್ ಗೊತ್ತ ಮಾಡ್ತೀರಿ ಟಾಕ 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 ಟಕ್ಕ ಅಂತ ಬೈಬಲ್ ತೆಗೆದು ಬೈಬಲ್ ತೆಗೆದು ವಚನ ಏನ್ ಮಾಡೋದು ಆ ವಚನ ಏನ್ ಹೇಳ್ತಾರ ವಚನ ಟಕ್ಕನ್ ಕಂಡಿಡ್ದಿ ಬೈಬಲ್ ವಚನ ಏನ್ ಹೇಳ್ತಾರ ಅದನ್ನ ನೋಡ್ಕೊಂಬಿಟ್ಟು ಉತ್ತರ ಏನ್ ಮಾಡುತ್ತೆ ಹೇಳ್ತಾ ಇರಿ ಅದೇ ತರ ನಾನ್ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಬೈಬಲ್ ತೆಗೆದು ಇಟ್ಕೊಳ್ಳಿ ಎಲ್ಲರೂ ನಾನು ಏನಕ್ಕೆ ಇದ್ರೆ ಇದು ಡಿಸ್ಕಷನ್ ತರ ಇಟ್ಕೊಂಡಿರೋದು ನನ್ನ ಪಣ ಪಟ ಮಾಡ್ಕೊಂಡು ಹೋಗ್ಬೋದು ಡಿಸ್ಕಷನ್ ತರ ಏನಕ್ಕೆ ಇಟ್ಕೊಂಡಿರೋದು ಅಂದ್ರೆ ನಿಮಗೆ ಮನ್ಸಲ್ಲಿ ಹೋಗ್ಬೇಕು ಅಂತ ದಯವಿಟ್ಟು ನೀವೆಲ್ಲ ಬೈಬಲ್ ತೆಗ್ದಿ ಆ ವಚನಗಳನ್ನ ಓದ್ಬಿಟ್ಟು ಅದು ಕರೆಕ್ಟ್ ಉತ್ತರ ಕೊಡ್ರಿ ಸುಮ್ಮನೆ ಏನೋ ಗಾಳಿಯಲ್ಲಿ ಏನೋ ಉತ್ತರ ಕೊಡ್ಬೇಕು ಅಂತ ಕಡ್ಕೋಬಿಡಿ ಓಕೆನ್ರಾ ನೋಡ್ಬೇಕಾದ್ರೆ ಏನ ಅರ್ಥ ಅಂತಂದ್ರೆ ಮೂರು ಕೊಂಬುಗಳು ಬೇರ್ ಸಮೇತ ಕಿತ್ತಲ್ಪಟ್ಟಾವಾಗ ಇನ್ನೊಂದು ಚಿಕ್ಕ ಕೊಂಬು ಬೆಳೀತಂತೆ ಆ ಚಿಕ್ಕ ಕೊಂಬಲ್ಲಿ ಮನುಷ್ಯನ್ಗಿರೋಂತ ಕಣ್ಣು ಬಡಾಯಿ ಕೊಚ್ಕೊಂಡಂತ ಬಾಯಿ ಇತ್ತಂತೆ ಈ ಒಂದು ಬಡಾಯಿ ಕೊಚ್ಕೊಂಡಂತ ಬಾಯಿನೇ ನಮ್ಗೆ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ರೆಫರೆನ್ಸ್ ಕೊಟ್ಟಿರೋದು ಏನಂತಂದ್ರೆ ಪರಾತ್ಮನ ವಿರುದ್ಧವಾಗಿ ಅದೇನ್ ಮಾತಾಡ್ತದೆ ಅವ್ರ ಭಕ್ತರುಗಳನ್ನ ಸವಿಸ್ತದೆ ಅವ್ರು ಕೊಟ್ಟಂತ ಸಮಯ ಅಷ್ಟೊಂದು 42 ತಿಂಗಳು ಅಂತ ಏನ್ ಮಾಡೋದು ಹೇಳೋದು ಹಂಗಾದ್ರೆ ಇಲ್ಲಿ ಆರಂಭ ಏನಕ್ಕೆ 539ನೇ ಕ್ರಿಸ್ತ ಶಕ ಅಂತ ಹೇಳ್ತೀರಿ ಅಂತಂದ್ರೆ ಆ ಮೂರು ಕೊಂಬುಗಳು ಬೇರ್ ಸಮೇತ ಕಿತ್ತಲ್ಪಟ್ಟಾವಾಗ ಪೇಪಸಿ ಏನಾಗಿತ್ತು ಸುಪ್ರೀಂ ಪವರ್ ಬಂದಿತ್ತು ಅದಕ್ಕಿಂತ ಮುಂಚೆ ಪೇಪರ್ಸ್ ಇರಲಿಲ್ಲ ಅಂತಲ್ಲ ಸೂಪರ್ ಪವರ್ ಬಂದಿತ್ತು ಅವಾಗೆ ಅಲ್ವರ ಆಮೇಲೆ ಅವಾಗಿಂದಾನೆ ಈ ಮಾಸ್ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ಅದಕ್ಕಿಂತ ಮುಂಚೆ ಇತ್ತು ಅದ್ರ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಮಾಡೋದಕ್ಕೆ ಏನ್ ಮಾಡಿದ್ದು ಶುರು ಮಾಡಿದ್ದು ಇದಕ್ಕೆ ಸತ್ಯವೇದಲ್ಲಿ ಏನ್ ಹೇಳ್ತಂದ್ರೆ ಏನ್ರಿ ನಿತ್ಯ ಹೋಮ ಅಂತ ಹೇಳ್ತಾರಲ್ಲ ನಿತ್ಯ ಹೋಮವನ್ನು ನೀಗಿಸಿ ಏನ್ರಿ ಹಾಳು ಮಾಡುವಂತ ಅಸಹ್ಯ ವಸ್ತುನ ಸ್ಥಾಪನೆ ಮಾಡಿದಾಗಿನ ಅಂತ ಹೇಳ್ತಾರೆ ದಾನಿಯೇಲ್ 8ನೇ ಅಧ್ಯಾಯ ಇವಾಗ ದೇವಚಿತ್ರ ಮುಂದಕ್ಕೆ ಹೋದನ ಅದರ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಾಗ ಎಲ್ಲಿಂದ್ರೆ 539 ಅಲ್ಲಿಂದ ನೋಡಬೇಕ್ರೆ 1799 ಅದರ ಅದಕ್ಕೆ ನಿಮ್ಗೆಲ್ಲ PDF ನೋಟ್ಸ್ ಹಾಕಿದ್ದೀನಿ ಗೊತ್ತಾ ಗ್ರೂಪ್ ಅಲ್ಲಿ 53 ಸಬ್ಜೆಕ್ಟ್ಗಳ್ದು ದಯವಿಟ್ಟು ತೆಗ್ದಿ ಅದರ ಓದ್ರಿ ಆಮೇಲೆ ನಮ್ಮ ರಿಚರ್ಡ್ ಬದರು ಗ್ರೂಪ್ ಅಲ್ಲಿ ಪ್ರಶ್ನೆಗಳಾಗ್ತಾರ ಗೊತ್ತಾ ಅದರ ಆ ಗ್ರೂಪ್ ಅಲ್ಲಿ ಪ್ರಶ್ನೆ ಹಾಕ್ಬೇಕಾದ್ರೆ ನಾನು ಹೇಳ್ತೀನಿ ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಉತ್ತರ ಕೊಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಪ್ರಶ್ನೆಗಳು ಓದ್ದವಾಗ ನೀವು ಓದಕ್ಕೆ ಅಭ್ಯಾಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ಗಳು ನಿಮ್ಗೆ ಕೊಟ್ಟಿದ್ದೀರಿ ದಯವಿಟ್ಟು ನೋಟ್ಸ್ಗಳನ್ನ ತೆಗೆದಿ ಅದರ ಅದು ಓದ್ಬಿಟ್ಟು ನೀವೇನ್ ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದವಾಗೆ ನಮ್ಮಲ್ಲಿ ಬೆಳವಣಿಗೆ ಅಂತ ಏನಾಗೋದು ಅಲ್ಲಾಗೋದು ಓಕೆನ್ರ ದಯವಿಟ್ಟು ಅದನ್ನ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಓಕೆನ್ರ ಇದು ನನ್ನ ಸಜೆಷನ್ ನನ್ನ ರಿಕ್ವೆಸ್ಟ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಏನ್ರಿ 1799 ಅಲ್ಲಿ ಏನಾಯ್ತು ಆ ಪೇಪರ್ಸಿಯ ಆಡಳಿತ ಮುಗೀತು ಇವತ್ತು ಏನ್ ಮಾಡೋಣ ಅಂತಂದ್ರೆ ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ ಇದನ್ನ ಈ ಒಂದು ಪೋರ್ಷನ್ ವರ್ಗು ನಾವು ನಿಲ್ಸಿದ್ರಿ ಎಲ್ಲಿ ಅಂತಂದ್ರೆ ಪ್ರಕಟಣೆ 13ನೇ ಅಧ್ಯಾಯ 10ನೇ ವಚನವರೆಗೂ ನಿಲ್ಸಿದ್ರಿ ಇವಾಗ ಏನ್ ಮಾಡೋಣ ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ ಕೊನೆಯಲ್ಲಿ ನಿಮ್ ಎಲ್ಲಾರಿಗೂ ಪ್ರಶ್ನೆ ಕೇಳ್ತೀನಿ ಓಕೆನ್ರ ಸರಿ ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನ ಓದ್ಬೇಕು ಅಂತ ಕೇಳ್ಕೊಂತೀನಿ ದಯವಿಟ್ಟು ಜೋರು ಓದಿ ಕಂಡೆನು ಇದಕ್ಕೆ ಟಗರಿಗಿರುವಂತೆ ಎರಡು ಕೊಂಬುಗಳಿದ್ದವು ಘಟಸರ್ಪದಂತೆ ಮಾತಾಡಿತು ಓಕೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತೀನಿ ಅಂದ್ರೆ ಮತ್ತೊಂದು ಮುಖವು ಭೂಮಿಯಿಂದ ಏನ್ ಏರಿ ಬರೋದನ್ನ ಕಂಡ್ರಂತೆ ಇಲ್ಲಿ ಅದರ ಸೊ ನಾವೇನ್ ನೋಡಿದಿರಿ ಇದೇ ತರ ಎಷ್ಟೋ ಸತಿ ದರ್ಶನದಲ್ಲಿ ನೋಡ್ಬೇಕ್ರೆ ಒಂದ್ ಮೃಗಗಳು ಏರಿ ಬರೋದನ್ನ ನೋಡಿದಿರಿ ಅದರ ಎಲ್ಲಿ ನೋಡಿದಿರಿ ದಾನಿಯಲ್ಲಿ 7ನೇ ಅಧ್ಯಾಯ ನೋಡಿದಿರಿ ಸಮುದ್ರದಿಂದ ಮೃಗ ಏರಿ ಬರೋದನ್ನ ಕಂಡೆನು ಮೊನ್ನೆ ಕೂಡ ನೋಡ್ಬೇಕಾದ್ರೆ ಏನ್ರಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಸಮುದ್ರದಿಂದ ಏನ್ರಿ ಮೃಗ ಏರಿ ಬರೋದನ್ನ ನೋಡಿದಿರಿ ಅಲ್ವರ ಅದು ವಿಲಕ್ಷಣವಾಗಿತ್ತು ಅಂತ ನೋಡ್ತೀರಿ ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇದೇ ಮೃಗ ಏರಿ ಬರೋದನ್ನ ಎಲ್ಲಿಂದ ಏರಿ ಬರೋದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಭೂಮಿಯಿಂದ ಹಂಗಾದ್ರೆ ಭೂಮಿಗೂ ಸಮುದ್ರಕ್ಕೂ ಏನ್ ವ್ಯತ್ಯಾಸ ಅಂತ ನೋಡ್ಬೇಕ್ರೆ ಭೂಮಿ ಅಂದ್ರೆ ಬೈಬಲ್ ಅಲ್ಲಿ ಅರ್ಥ ಇದೆ ಅದರ ಸಮುದ್ರ ಅಂದ್ರೆ ಬೈಬಲ್ ಅಲ್ಲಿ ಅರ್ಥ ಇದೆ ಅದರ ನೀವ್ ಹೇಳ್ರಿ ಸಮುದ್ರ ಅಂದ್ರೆ ಬೈಬಲ್ ಅಲ್ಲಿ ಅರ್ಥ ಏನು ವೆರಿ ಗುಡ್ ವೆರಿ ಗುಡ್ ಕರೆಕ್ಟ್ ಲೋಕ ಲೋಕ ಜನಸಮೂಹ ವೆರಿ ಗುಡ್ ಅದರಲ್ಲಿ ವಿಶೇಷವಾಗಿರೋಂತ ಒಂದು ಕ್ಯಾಟಗರಿ ಇದಾರೆ ಯಾರಪ್ಪ ಅದು ವಿಶೇಷವಾಗಿರೋ ಕ್ಯಾಟಗರಿ ಅಂತಂದ್ರೆ ಏಷ್ಯಾ 57:20 ಓದ ನೋಡಿದ್ದೀನಿ ಐಸಾಯಾ 57:20 ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನಿರದು ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ ಗುಡ್ ಅಲ್ವರ ದುಷ್ಟರಾದರೂ ಹೆಂಗಿದ್ರಂತೆ ಅಂದ್ರೆ ದುಷ್ಟ ಜನಗಳ ನಡುವೆ ಆ ಪೇಪರ್ಸಿ ಸಂಸ್ಥೆ ಹೆಂಗಪ್ಪ ಇತ್ತು ಅಂತಂದ್ರೆ ದುಷ್ಟ ಜನಗಳ ನಡುವೆ ಏನಾಯ್ತಾರೆ ಪೇಪರ್ಸಿ ಉದ್ಭವ ಆಗೋದಕ್ಕೆ ಶುರು ಆಯ್ತು
ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಭೂಮಿಯಿಂದ ಏರ್ಬರೋದು ನೋಡ್ತೀರಿ. ಭೂಮಿಯನ್ನ ಏನ್ ನೋಡಿದ್ರಿ? ಸಮಾಜ. ಯಾವ ತರ ಸಮಾಜ ಅಂದ್ರ ಏನ್ರಿ? ಸ್ವಲ್ಪ ಸಮಾಧಾನವಾಗಿರೋಂತ ಒಂದು ಸಮಾಜದಿಂದ ಏನಪ್ಪ ಏರ್ಬರೋದು ನೋಡ್ತೀನಿ, ಮೃಗ ಏರ್ಬರೋದು ನೋಡ್ತೀನಿ. ಅದ್ರ ಅದಕ್ಕೆ ಇದು ಒಂದೇ ಸತಿ ಏನಾಗಿಲ್ಲ, ಮೃಗ ಏರ್ ಬಂದಿಲ್ಲ. ನಾವು ಪ್ರಕಟಣೆ 13ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಬೇಕಾರ ಮೃಗಕ್ಕೆ ಏನಂತ ನೋಡಿದ್ರಿ, ಅದು ಯಾವ್ದೋ ರಾಜ್ಯ ಅಲ್ಲ, ಅದು ಅದು ಧಾರ್ಮಿಕ ಸಂಸ್ಥೆ, ಅದು ಲೋಕದಲ್ಲಿ ಆಡಳಿತ ಏನ್ ಮಾಡ್ತದ ನಡೆಸ್ತು. ಅದೇ ತರ ಇಲ್ಲಿ ಒಂದು ಮೃಗ ಅಂತ ನೋಡ್ಬೇಕಾರೆ ಇದು ಭೂಮಿಯಿಂದ ಏರ್ ಬಂತು ಅಂದ್ರೆ ಇದು ಖಂಡಿತವಾಗೂ ಇದನ್ನ ಯಾರನ್ನ ಸೂಚನೆ ಮಾಡ್ಬೇಕು ಅಂತಂದ್ರೆ ಇದು ಕೂಡ ಇನ್ನೊಂದು ಧಾರ್ಮಿಕ ಸಂಸ್ಥೆನೇ. ಆದ್ರೆ ಈ ಧಾರ್ಮಿಕ ಸಂಸ್ಥೆ ಎದ್ ಬರ್ಬೇಕಾದ್ರೆ ಇದು ಉದ್ಭವ ಆಗಿ ಇದು ಅಧಿಕಾರಕ್ಕೆ ಬರ್ಬೇಕಂದ್ರೆ ಪೇಪಸಿ ತರ ಏನ್ರಿ ಒಂದು ಗೊಂದಲದಲ್ಲಿ ಏನ್ರಿ ಒಂದು ದುಷ್ಟ ಸಮಾಜದಿಂದ ಏನಾಗಿಲ್ಲ ಇದು ಬಂದಿಲ್ಲ ಅದರ ಏನ್ರಿ ಒಂದು ಸಮಾಧಾನವಾಗಿರಂತ ಒಂದು ಸಮಾಜದಿಂದ ಡಿಸಿಪ್ಲಿನ್ ಕ್ಲಾಸ್ ಆಫ್ ಪೀಪಲ್ ಇಂದ ಏನಾಯ್ತು ಅಂದ್ರೆ ಈ ಒಂದು ಮೃಗ ಎದ್ ಬಂತಂತೆ. ಅಂದ್ರೆ ಈ ಮೃಗ ಯಾವುದು ನೋಡಿ, ಆ ಮೃಗಕ್ಕೆ ಏನಿತ್ತಂತೆ ತಲೆ ಮೇಲೆ ಎಷ್ಟಿತ್ತಂತೆ ಕೊಂಬುಗಳ? ತಗರಿಗಿರುವಂತ ಎರಡು ಕೊಂಬುಗಳಿತ್ತು ಅಂತ ನೋಡ್ತೀನಿ. ಅಂದ್ರೆ ಈ ಮೃಗ ತಗರ್ ತರ ಇತ್ತಂತೆ. ಇಂಗ್ಲಿಷ್ ಅಲ್ಲಿ ಬರ್ಬೇಕ್ರೆ ಏನ್ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ? ಇಂಗ್ಲಿಷ್ ಅಲ್ಲಿ ಯಾರು ಓದ್ತಿದ್ದೆ ಬೈಬಲ್? ಸರಿ ನಾನೇ ಓದ್ಬಿಡ್ತೀನಿ ಕೇಳಿ. ಅಂಡ್ ಐ ಬಿಹೆಲ್ಡ್ ಅನದರ್ ಬೀಸ್ಟ್ ಕಮಿಂಗ್ ಅಪ್ ಔಟ್ ಆಫ್ ದ ಅರ್ತ್ ಅಂಡ್ ಈ ಹ್ಯಾಡ್ ಟೂ ಆರ್ಮ್ಸ್ ಲೈಕ್ ಎ ಲ್ಯಾಂಬ್ ಅಂತ ಕೊಟ್ಟಿದ್ದಾರೆ ಹೊರತು ರಾಮ್ ಅಂತ ಕೊಡ್ಲಿಲ್ಲ. ಕನ್ನಡದಲ್ಲಿ ಟಗರ್ ಅಂತ ಕೊಟ್ಬಿಟ್ರೆ ಟಗರ್ ಅಲ್ಲ, ಕುರಿ ಇರುವಂತ ಎರಡು ಕೊಂಬುಗಳು ಅಂತ ಕೊಟ್ಟಿರ್ಬೇಕು. ಹಂಗಾರೆ ಇದು ನೋಡಕ್ ಹೆಂಗಿದೆ ಅಂತೆ? ಕುರಿ ಮರಿ, ಕುರಿ ತರ ಇದೆ ಅಂತ ನೋಡೋದಕ್ಕೆ. ಅದರ ಇವಾಗ ಸಾಮಾನ್ಯವಾಗಿ ಕುರಿ ಅಂತಂದ್ರೆ ನಾವೇನ್ ಹೇಳ್ತೀರಿ, ತುಂಬಾ ಮುಗ್ಧವಾಗಿರೋದು ಅಲ್ಲ, ತುಂಬಾ ಸಾಫ್ಟ್ ಆಗಿರೋದು ಅಲ್ರ. ಪೇಪರ್ಸ್ ಕಂಪೇರ್ ಮಾಡಿದ್ರೆ ಹೆಂಗಿದೆ ಇದು? ಆ ಮೃಗ ಚಿರತೆ ತರ ಇತ್ತಂತೆ, ಕರಡಿ ತರ ಇತ್ತಂತೆ, ಅದರ ಸಿಂಹ ತರ ಇತ್ತಂತೆ. ಇದು ಹಂಗಿಲ್ವಂತೆ ನೋಡೋದಕ್ಕೆ ಮಾತ್ರ ಎಷ್ಟು ಮುದ್ದಾಗಿದೆ ಅಂತಂದ್ರೆ, ಎಷ್ಟು ಇನೋಸೆಂಟ್ ಆಗಿ ಇನ್ನೇ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ಏನ್ರಿ? ಆದ್ರೆ ಇದು ತಲೆ ಮೇಲೆ ಏನೈತೆ, ಎರಡು ಕೊಂಬುಗಳಿದೆ. ಕೊಂಬು ಅಂದ್ರೆ ಏನು ಬೈಬಲ್ ಅಲ್ಲಿ ಅಂತ ನೋಡ್ಬೇಕಾರೆ ಏನಂತ ನೋಡ್ತೀರಿ ದಾನಿಯೇಲ್ 7:24 ಅಂತ ನೋಡಿದ್ರಿ, ಕೊಂಬು ಅಂತಂದ್ರೆ ರಾಜ್ಯಗಳು ಅಂದ್ರ ಕಿಂಗ್ಸ್, ಕಿಂಗ್ಡಮ್ಸ್. ಹಂಗಂದ್ರೆ ಈ ಒಂದು ಮೃಗಕ್ಕೆ ಎರಡು ರಾಜ್ಯಗಳು ಸಪೋರ್ಟ್ ಆಗಿ ಕೊಡ್ತಂತೆ ಅಲ್ದರ. ಆದ್ರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ ನೋಡಿ, ಇನ್ನೊಂದ್ಸತಿ ಓದೋಣ ಪ್ರಕಟಣೆ 13:11 ಇನ್ನೊಂದ್ಸತಿ ಓದೋಣ ನೋಡ್ರಿ ಅಂತೀನಿ. ಭೂಮಿಯೊಳಗಿಂದ ಬರುವುದನ್ನು ಕಂಡೆನು, ಇದಕ್ಕೆ ಟಗರಿಗಿರುವಂತೆ ಎರಡು ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಮಾತಾಡೋದ್ ನೋಡ್ರಿ ಹಿಂಗಿದೆ ಅಂತೆ, ನೋಡೋದಿಕ್ ಮಾತ್ರ ಹೆಂಗಪ್ಪ ಒಂದು ಕುರಿ ಮಾತಾಡೋದೆಲ್ಲ ಘಟಸರ್ಪ ತರ ಅಂತೆ. ಅದ್ರ ಅದಕ್ಕೆ ನೋಡಿದೆಲ್ಲ ಘಟಸರ್ಪ ಅಂತ ನೋಡ್ಬೇಕ್ರೆ ಯಾವ ರಾಜ್ಯ ಅಂತ ನೋಡಿದ್ ನಾವು, ರೋಮ್ ರಾಜ್ಯ ಅಲ್ರ. ಹಂಗಂದ್ರೆ ಇದು ನೋಡೋದಿಕ್ ಮಾತ್ರ ಇನ್ನೋಸೆಂಟ್, ಮಾತಾಡೋದೆಲ್ಲ ಪಕ್ಕಾ ಪೊಲಿಟಿಕಲ್ ಪವರ್ ತರ ಏನ್ ಮಾಡ್ತದೆ ಇಲ್ಲಿ ಮಾತಾಡ್ತಾ ಇದ್ದಂತೆ. ಅಂದ್ರೆ ಇದು ಯಾವ್ದಪ್ಪ ಇದು ಕುರಿ ತರ ಇರೋಂತ ಒಂದು ಇನ್ನೊಂದು ಮೃಗ ಅಂತ ಹೇಳ್ಬೇಕ್ರೆ, ಧಾರ್ಮಿಕ ವಿಚಾರದಲ್ಲಿ ಪೇಪಸಿ ನಂತರ ಭೂಮಿಯಿಂದಾನೇ ಎದ್ ಬಂದಿರಂತ ಇನ್ನೊಂದು ಧಾರ್ಮಿಕ ಸಂಸ್ಥೆ ಇದು. ಪೇಪಸಿ ತರ ಕ್ರೂರವಾಗಿಲ್ವಾ? ಪೇಪಸಿ ತರ ಏನಂತಾರೆ ಭಯಂಕರವಾಗಿ ಕ್ರೂರವಾಗಿ ಆಡಳಿತ ಮಾಡಲಿಲ್ಲ ಅಲ್ರ, ಸಮಾಧಾನವಾಗಿ ಮೃದುವಾಗಿ ಆಡಳಿತ ಮಾಡಿದ್ರು, ನಿಧಾನವಾಗಿ ಬಂದ್ರು. ಆದ್ರೆ ತಲೆ ಮೇಲಿದೆ ಕೊಂಬು, ಮಾತಾಡೋದೆಲ್ಲ ಅವ್ರ ತರನೇ ಮಾತಾಡೋದು, ಬೇರೆ ತರ ಮಾತಾಡಲ್ಲ. ಹಂಗಾರೆ ಇದು ಯಾವ್ದು ಗೊತ್ತಾ? ಯಾವ್ದಿದು ಅದರ ಏನಂದ್ರೆ ಏನ್ರಿ ಇದು? ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಅದು ನೋಡಿದ್ ರೋಮನ್ ಕ್ಯಾಥಲಿಕ್ ಇದು ಎಂಟೈರ್ ಪ್ರೊಟೆಸ್ಟೆಂಟ್ಸ್ ಏನ್ರಿ ಒಂದು ವಿಚಾರ, ಅದನ್ನ ಸಾಫ್ಟ್ ಆಗಿರೋ ಕ್ಯಾರೆಕ್ಟರ್. ಅದ್ ಹೇಳ್ತಲ್ಲ ಯಾರು ಕೇಳಿದ್ರೆ ನೀವು ಪ್ರೊಟೆಸ್ಟೆಂಟ್ಸಾ ರೋಮನ್ ಕ್ಯಾಥಲಿಕಾ ಅಂತ ಕೇಳ್ತಾರೆ. ಯಾಕೆ ರೋಮನ್ ಕ್ಯಾಥಲಿಕ್ ಮೋಸ ಅಂತ ಎಲ್ಲರೂ ಗೊತ್ತಾಗ್ಬಿಡೈತೆ. ಅರೆ ಅದ್ರಲ್ಲಿ ಬಿಟ್ರೆ ಯಾರು? ಓ ಪ್ರೊಟೆಸ್ಟೆಂಟ್ಸ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇವರು ಭೂಮಿನೇ ಎದ್ ಬಂದಿತ್ತು, ಸಮಾಜದಿಂದನೇ ಒಳ್ಳೆ ಜನಗಳ ನಡುವೆ ಏನಾಗಿದೆ ಎದ್ ಬಂದಿತ್ತು. ಅದಕ್ಕೆ ಮಾರ್ಟಿನ್ ಲೂಥರ್, ಜಾನ್ ನಾಕ್ಸ್ ಅಲ್ರ ಏನ್ರಿ, ಪೀಟರ್ ವಾಲ್ಡ್ ಇವರೆಲ್ಲ ಬಂದ್ಬಿಟ್ಟು ಏನ್ರಿ ಒಂದು ಸಮಾಜನ ಸುಧಾರಣೆ ಮಾಡಕ್ಕೆ, ರಿಫಾರ್ಮೇಷನ್ ಅಂತ ಮಾಡೋದು ಮಾಡಕ್ಕೆ ಶುರು ಮಾಡೋದು. ಅಂದ್ರೆ ಇವರೆಲ್ಲ ಎಲ್ಲಪ್ಪ ಎದ್ ಬಂದಿದ್ದು ಅಂತಂದ್ರೆ ಭೂಮಿಯಿಂದ ಏನಾಗಿದ್ದ ಎದ್ ಬಂದಿದ್ದು. ಇವ್ರಿಗೆ ಎರಡು ಕೊಂಬುಗಳಿತ್ತು ಅಂದ್ರೆ ಎರಡು ಎಂಪೈರ್, ಎರಡು ಕಿಂಗ್ಡಮ್ಸ್ ಇವ್ರಿಗೆ ತುಂಬಾ ಸಪೋರ್ಟ್ ಕೊಟ್ಟರು. ಯಾರಪ್ಪ ಅಂತಂದ್ರೆ ದ ಕಿಂಗ್ ಆಫ್ ಇಂಗ್ಲೆಂಡ್ ಅಂಡ್ ಕಿಂಗ್ ಆಫ್ ಐರ್ಲೆಂಡ್ ತುಂಬಾ ಸಪೋರ್ಟ್ ಕೊಟ್ರು. ಅದರಿಂದ ರಿಫಾರ್ಮೇಷನ್ ಏನಾಯ್ತು ಅಂತಂದ್ರೆ
ಏನ್ರಿ ಎಲ್ಲಾ ಕಡೆ ಸ್ಥಾಪನೆ ಆಗಿ ಎಲ್ಲಾ ಕಡೆ ಲೋಕದಲ್ಲಿ ಸಭೆಗಳ ಸ್ಥಾಪನೆ ಆಗೋದಕ್ಕೇನಾಯ್ತು ಅಲ್ಲೇ ಶುರು ಆಯ್ತು. ಆದ್ರೆ ಏನಪ್ಪ ಆಯ್ತು ಅಂತಂದ್ರೆ ಇದು ನೋಡೋದಿಕ್ ಮಾತ್ರ ಹೆಂಗಿದೆ ಮುಗ್ಧವಾಗಿದೆ, ಅದ ಬಾಯಿನಲ್ಲಿ ಬರೋ ಮಾತುಗಳೆಲ್ಲ ಹೆಂಗಿದೆ ಅಂತೆ ಅಂದ್ರೆ ಎಲ್ಲ ಉಪದೇಶಗಳು ಎಲ್ಲಾ ಬೋಧನೆಗಳು ಹೆಂಗಿದೆ ಅಂದ್ರೆ ಪಕ್ಕಾ ಪೇಪರ್ ಸಿಸ್ಟಮ್ ಏನ್ ಮಾಡ್ತಾರೋ ಅದೇ ಬೋಧನೆಗಳು. ಆದ್ರೆ ಸ್ವಲ್ಪ ಏನಾಗಿದೆ, ಸ್ವಲ್ಪ ರಿಫೈನ್ ಆಗಿದೆ. ಏನ್ ರಿಫೈನ್ ಆಗಿದೆ, ಅಲ್ಲಿ ವಿಗ್ರಹಾರಾಧನೆ ಮಾಡ್ತಾರೆ, ವಿಗ್ರಹಾರಾಧನೆ ಮಾಡೋದಿಲ್ಲ. ಅಲ್ಲಿ ರೋಸರಿ ಮಾಡ್ತಾರೆ, ಇಲ್ಲಿ ರೋಸರಿ ಮಾಡೋದಿಲ್ಲ. ಅಲ್ವರ ಅಲ್ಲಿ ಪಾಪನ ಕನ್ಫೆಸ್ ಮಾಡ್ತಾರೆ, ಇಲ್ಲೇ ಮಾಡೋದಿಲ್ಲ. ಪಾಪನ ಕನ್ಫೆಸ್ ಮಾಡ ಅಲ್ಲಿ ಪಾಪಕ್ಕೆ ಚೀಟಿ ಇದೆ ದುಡ್ಡು ಕೊಡೋದಕ್ಕೆ, ಇಲ್ಲಿ ಹಂಗಲ್ಲ. ಇಲ್ಲಿ ಹತ್ರ ಒಂದ್ ಮಗ ಏನ್ ಮಾಡ್ಬೇಕು, ಕಡ್ಡಾಯವಾಗಿ ಕಾಣಿಕೆ ಕೊಡಬೇಕು. ಅಲ್ಲ ಮಿಕ್ಕಿದೆಲ್ಲ ಏನ್ರಿ, ಮಿಕ್ಕಿದೆಲ್ಲ ಸಿಸ್ಟಮ್ ಸೇಮೆ. ಪ್ರಭುರಾತ್ರಿ ಭೋಜನ ದಿನ ಕೊಡ್ತಾರೆ, ಅಲ್ಲಿ ಇವ್ರೇನ್ ಮಾಡ್ರು ವಾರಕ್ಕೆ ಒಂದ್ಸತಿ ಏನ್ ಸ್ವಲ್ಪ ಏನ್ ಮಾಡ್ದ ಸ್ವಲ್ಪ ಏನ್ರಿ ಕಟ್ ಆಫ್ ಮಾಡ್ಬಿಟ್ರು. ಇಲ್ಲ ತಿಂಗ್ಳಿಗೆ ಒಂದ್ಸತಿ ಅಲ್ರ ಅವ್ರು ನಂಬೋದೇನೋ ಆತ್ಮ ಸಾಯೋದಿಲ್ಲ, ಇಲ್ಲೂ ನಂಬೋದೇನೋ ಆತ್ಮ ಸಾಯೋದಿಲ್ಲ, ಅವ್ರು ನಂಬೋದೇನೋ ನರ್ಕ ವೇದನೆ ಸುಳಿ, ಇಲ್ಲಿ ನಂಬೋದೇನೋ ನರ್ಕ ವೇದನೆ ಸುಳಿ, ಅಲ್ಲಿ ನಂಬೋದೇನೋ ತ್ರಯಕತ್ವ, ಇಲ್ಲಿ ನಂಬೋದೇನ್ರಿ ತ್ರಯಕತ್ವ. ಎಲ್ಲಾ ರೀತಿ ಉಪದೇಶಗಳೆಲ್ಲ ಏನ್ರಿ ಸೇಮ್, ಮಾತಾಡೋದೆಲ್ಲ ಹಿಂಗಿದೆ ಸೇಮ್ ಡಿಟ್ಟ ಹೊರತು ಬೇರೇನಿಲ್ಲ. ಅದಕ್ಕೆ ಹೇಳಿದ್ದು ಭೂಮಿಯಿಂದ ಎದ್ದು ಬಂತು ಅಲ್ರ ಏನಪ್ಪ ಅಂತ ನೋಡ್ಬೇಕಾರೆ ಏನ್ರಿ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಈ ಒಂದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಏನ್ ಮಾಡ್ತು ಅಂತಂದ್ಬಿಟ್ಟು ನಮ್ಗೆ ಎರಡನೇ ವಚನ 12ನೇ ವಚನ ಕೊಟ್ಟಿದ್ದಾರೆ, ಓದಿಂತೀನಿ ಪ್ರಕಟಣೆ 13ನೇ ಅಧ್ಯಾಯ 12ನೇ ವಚನ. ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ. ಈ ಮೃಗ ಏನಪ್ಪ ಮಾಡ್ತಾರೆ ಅಂತಂದ್ರೆ ಮೊದಲನೇ ಮೃಗದ ಅಧಿಕಾರ, ಯಾವ ಅಧಿಕಾರ, ಈ ಒಂದು ಕುರಿ ತರ ಇರೋಂತ ಮೃಗ, ಕುರಿ ಅಲ್ಲ ಅದು, ಕುರಿ ತರ ಇರೋಂತ ಮೃಗ ಅಂತ ಅದು, ಅದು ಏನ್ ಮಾಡ್ತಂತೆ ಮೊದಲನೇ ಮೃಗದ ಎಲ್ಲಾ ಕೆಲಸಗಳನ್ನ ಏನ್ ಮಾಡ್ತಂತೆ ಅದ್ರ ಮುಂದೆನೆ ಮಾಡ್ತಂತೆ. ಯಾವ ಮೊದಲನೇ ಮೃಗ, ಪ್ರಕಟಣೆ 13ನೇ ಅಧ್ಯಾಯ 1ನೇ ವಚನ ಅಂತ ಒಂದು ಪೇಪರ್ ಸಿಸ್ಟಮ್ದು ಎಲ್ಲಾ ಒಂದು ಕಾರ್ಯಗಳು ಎಲ್ಲಾ ಕ್ಯಾರೆಕ್ಟರ್ ಯಾರ ಮುಂದೆ ಮಾಡ್ತಂತೆ ಅವ್ರ ಮುಂದೆ ಮಾಡ್ತಂತೆ. ಅದಕ್ಕೆ ನೋಡ್ಬೇಕ್ರೆ ಪ್ರೊಟೆಸ್ಟೆಂಟ್ಸ್ ಇವತ್ತು ಯಾರ ಮುಂದೆ ಮುಖ್ಯವಾಗಿ ಎಲ್ಲ ಕೆಲಸಗಳನ್ನ ಮಾಡೋದು ಅಲ್ಲ ಏನಂತಾರೆ ಎಲ್ಲ ಏನಂತೆ ಕ್ಯಾಥೋಲಿಕ್ ಸಂಸ್ಥೆಗಳಲ್ಲ ಏನ್ರಿ ಇವ್ರ ಕ್ರಿಯೆಗಳು ಅಲ್ಲದ್ರೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು ಅವ್ರಿಗೆಲ್ಲ ಸುವಾರ್ತೆ ಸಾರಿ ಅವ್ರಿಗೆಲ್ಲ ಏನ್ ಮಾಡೋದು ರೋಮನ್ ಕ್ಯಾಥೋಲಿಕ್ ಎಲ್ಲ ಏನ್ ಮಾಡೋದು ಅಲ್ಲ ಸತ್ಯಕ್ಕೆ ಮಾಡೋದು ಕರ್ಕೊಂಡ್ ಬರ್ತೀರಿ ಅಂತ ಏನ್ ಮಾಡೋದು ಹೋಗ್ಬಿಟ್ಟು ಅವ್ರಿಗೆಲ್ಲ ಏನ್ ಮಾಡೋದು ಹೇಳೋದು ಅಲ್ವರ. ಅದಕ್ಕೆ ನೆಕ್ಸ್ಟ್ ಏನಾಯ್ತಂತೆ ಮುಂದಕ್ಕೆ ಓದಿ ಏನ್ ಹೇಳ್ತಾರೆ ಅಲ್ಲಿ ಪ್ರಕಟಣೆ 13:12. ಇದು ಮರಣಕರವಾದ ಗಾಯ, ವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ. ಇದು ಏನಪ್ಪ ಮಾಡ್ತು ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಅದು ಎಲ್ಲಾ ಕಾರ್ಯಗಳ ಮುಂದೆ ಮಾಡೋದ್ ಮಾತ್ರ ಅಲ್ಲ ಏನ್ರಿ ಆ ಮೃಗಕ್ಕೆ ಭಯಂಕರವಾಗಿ ಏಟ್ ಬಿತ್ತಲ್ಲ ಕತ್ತಿಯಿಂದ, ಆ ಮೃಗನ ಯಾವ್ದು ಪೇಪರ್ ಸಿಸ್ಟಮ್ಗೆ ಒಂದ್ ತಲೆ ಏಟ್ ಬಿಕ್ಕುತ್ತಾ ಯಾವಾಗ ಮಾರ್ಟಿನ್ ಲೂಥರ್ ಕಾಲದಲ್ಲಿ ಅಲ್ವರ ಏನಾಗ್ಬೇಕಾಯ್ತು ಅವಾಗ ಹೋಗ್ಬಿಡಕಾಯ್ತು. ಆದ್ರೆ ಆ ಮೃಗನ ಎಲ್ಲಾರು ಅಡ್ಡ ಬಿದ್ದು ಏನ್ ಮಾಡ್ಬೇಕಂತೆ ನಮಸ್ಕರಿಸೋ ರೀತಿಯಲ್ಲಿ ಮಾಡ್ತಾರೆ ಅಂತ. ಏನ್ ನಮಸ್ಕರಿಸೋದು ಅಡ್ಡ ಬಿದ್ದು ನಮಸ್ಕರಿಸೋದು ಅಂತಂದ್ರೆ ಏನಿಲ್ಲ ಅಡ್ಡ ಬಿದ್ದು ಲಿಟರಲ್ ಆಗಿ ಯಾರೋ ನಮಸ್ಕಾರ ಮಾಡೋದಂತಲ್ಲ ಆ ಒಂದು ಸಂಸ್ಥೆಗೆ ಏನ್ ಮಾಡೋದು ಗೌರವ ಕೊಡೋದು ಅಲ್ವರ ಏನ್ರಿ ಅದಕ್ಕೆ ನೋಡ್ಬೇಕ್ರೆ ಪ್ರೊಟೆಸ್ಟೆಂಟ್ಸ್ ಏನಪ್ಪ ಒಂದು ಮುಖ್ಯವಾಗಿ ಇದ್ ಮಾಡ್ತಾರೆ ಅಂದ್ರೆ ನಮ್ಗೆ ಸಭೆ ಸ್ಥಾಪನೆ ಆಗಿದ್ದು ಯಾರ ಮುಖಾಂತರ ಅದರ ಮೂಲ ಒಂದು ತಾಯಿ ಅದರ ತಾಯಿ ಸಭೆ ಅಂತ ಹೇಳ್ತಾರೆ ಅದಕ್ಕೆ ಅದರ ತಾಯಿ ಸಭೆ ತಾಯಿ ಏನ್ ಮಾಡ್ತಾ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತು ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸಾಮಾನ್ಯ ಅಬ್ಸರ್ವ್ ಮಾಡಿತೀರ ಅದರ ಬಿಷಪ್ ಕಾರ್ಡಿನಲ್ ಪೋಪು ಆರ್ಚ್ ಬಿಷಪ್ ಇವರೆಲ್ಲ ಸೇರ್ಬೇಕ್ರೆ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಒಂದ್ ರೆವರೆಂಡು ಅದರ ಏನ್ರಿ ಅಲ್ಲಿ ಫಾದರ್ಗಳು ಇವರೆಲ್ಲ ಬಂದು ಸೇರಿ ನಿಂತ್ಕೊಬೇಕಾರೆ ಅವ್ರಿಗೆ ಏನ್ ಮಾಡ್ತಾರೆ ಸರ್ ನೀವ್ ಮಾಡ್ತಾರೆಲ್ಲ ತಪ್ಪು ಬ್ರದರ್ ದಯವಿಟ್ಟು ತಿತ್ಕೊಳ್ಳಿ ಅಂತಂತ ಯಾರು ಏನ್ ಮಾಡಕ್ ಹೋಗಲ್ಲ ಹೇಳಕ್ ಹೋಗಲ್ಲ. ಅದಕ್ಕೆ ಏನ್ ಕೊಡ್ತಾರೆ ರೆಸ್ಪೆಕ್ಟ್ ಅಲ್ವರ ಏನು ರೆಸ್ಪೆಕ್ಟ್ ಕೊಟ್ಬಿಟ್ಟು ಏನಂತ ಹೇಳ್ತಾರ ಅಂತಂದ್ರೆ ಏನ್ ಹೇಳ್ತಾರಂತೆ ಓದಿ ಇನ್ನೊಂದ್ಸತಿ. ಮರಣಕರವಾದ ಗಾಯ, ವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ನೋಡ್ರ ಹೆಂಗಪ್ಪ ಎಲ್ಲಾ ಜನಗಳು ಇದನ್ನ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಮಾಡ್ತಾರೆ ಅಂತಂದ್ರೆ ಏನ್ರಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅದು ಎಲ್ಲಾ ಜನಗಳ ಮುಂದೆ ಮಹತ್ ಕಾರ್ಯ ಸೂಚಕ ಕಾರ್ಯಗಳನ್ನ ಏನ್ ಮಾಡ್ತಂತೆ ಯಾವ ತರ ಅದು ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆ ಆದರೂ ಮಾಡುವುದು ಯಾವ ತರ ಇರ್ತಾರೆ ಅಂತಂದ್ರೆ ಇವನ್ನ ಆಕಾಶನೇನ್ರಿ ಬೆಂಕಿ ಬೀಳುವಂತ ರೀತಿಯಲ್ಲಿ ಒಂದು ಮಹತ್ ಕಾರ್ಯಗಳು ಮಾಡ್ತಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ
ಏನ್ರಿ ಸಡನ್ ಆಗಿ ನಿಂತೋಗಿದಂತ ಎಲ್ಲ ಅದ್ಭುತಗಳು ಏನ್ರಿ ಆಯ್ತು ಅಂತಂದ್ರೆ ಎಲ್ಲ 18th ಸೆಂಚುರಿಯಿಂದ ಈ ಮಿರಾಕಲ್ಸ್ ಎಲ್ಲ ಸಡನ್ ಆಗಿ ಸ್ಪಾಂಟೇನಿಯಸ್ ಆಗಿ ಆಯ್ತು ಬರೋದಕ್ಕೆ ಶುರು ಆಯ್ತು. ನೋಡಿ ಬೈಬಲ್ ಪ್ರಾಫಸಿ ಇದು ಅದರ ಯಾಕಪ್ಪ ಡಾರ್ಕ್ ಏಜಸ್ ಯಾವ ಯಾಕೆ ಯಾವ ಮಿರಾಕಲ್ಸ್ ಇಲ್ಲ ಯಾವ್ದಿಲ್ಲ ಐತೆ ರೆಕಾರ್ಡ್ ನೀವು ಕ್ರಿಶ್ಚಿಯನ್ ಹಿಸ್ಟ್ರಿಲಿ ತೆಗೆದು ನೋಡಿರ್ತೀನಿ ಚರ್ಚ್ ಹಿಸ್ಟ್ರಿಲಿ ಎಲ್ಲೂ ರೆಕಾರ್ಡೇ ಇಲ್ಲ. ಯಾಕೆ ಸಡನ್ ಆಗಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಬಂದ್ಮೇಲೆ ಇತರ ಅದ್ಭುತಗಳೆಲ್ಲ ಶುರು ಆದ್ವು ಅಂತಂದ್ರೆ ಇಲ್ಲಿ ಉತ್ತರ ಕೊಟ್ಟು ನೋಡಿರ್ತೀನಿ. ಅದರ ಎಂತ ಮಹತ್ ಕಾರ್ಯಗಳನ್ನ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ಬಿಟ್ರು ಅದರ ಏನ್ರಿ ಸುಳ್ಳು ಕ್ರಿಸ್ತವರು ಸುಳ್ಳು ಪ್ರವಾದಿಗಳು ಎದ್ದು ಬಂದು ನನ್ನ ನಾಮದಲ್ಲಿ ಏನ್ ಮಾಡ್ತಾರೆ ಅನೇಕ ಜನಗಳನ್ನ ಅದರ ಅನೇಕ ದೊಡ್ಡವರು ಸೂಚಕಾರ್ಯಗಳೇ ಮಾಡ್ತಾರೆ ಸಾಧ್ಯವಾದ ಆದುಕೊಂಡು ಕೂಡ ವಂಚಿಸುವಂತ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿದಿಂತೀನಿ ಮ್ಯಾಥ್ಯೂ 24:24 ಓದಿ ಮತ್ತೆ 24:24 ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ ಏನ್ರಿ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡ್ತಿರೋ ಸಾಧ್ಯವಾದರೆ ಆದುಕೊಂಡವ್ರನ್ನು ಸಹ ವಂಚಿಸುವಂತ ರೀತಿಯಲ್ಲಿ ಅದಕ್ಕೆ ಯೇಸು ಕ್ರಿಸ್ತ ನಮ್ಗೆ ಫಸ್ಟ್ ವಾರ್ನಿಂಗ್ ಕೊಟ್ಬಿಟ್ರು ಏನಂತಂದ್ರೆ ಇವೆಲ್ಲ ಏನ್ ಮಾಡ್ಕೋಬೇಡಿ ನೀವು ನಂಬಕ್ ಹೋಗ್ಬೇಡಿ. ಅದಕ್ಕೆ ಮತ್ತೆ 7:21 ಹೇಳೋದು ಆ ದಿನದಲ್ಲಿ ಸ್ವಾಮಿ ನಾನು ನಿನ್ನ ನಾಮದಲ್ಲಿ ಅದ್ಭುತ ಮಾಡ್ಲಿಲ್ವಾ ನಿನ್ನ ನಾಮದಲ್ಲಿ ದೆವ್ವ ಓಡಿಸಿಲ್ವಾ ನಿನ್ನ ನಾಮದಲ್ಲಿ ಅನೇಕ ಸೂಚಿಕ ಕೆಲಸಗಳು ಮಾಡಿಲ್ವಾ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನೀವ್ ಯಾರೆಂದ್ರು ನಾನು ಅರಿಯನು ದೂರ ಹೋಗಿರಿ ಅಧರ್ಮ ನಡೆಸೋರೆ ಅಂತ ಯಾಕೆ ಹೇಳೋದು ಅಂತಂದ್ರೆ ಒಂದ್ ಕಾಲದಲ್ಲಿ ಇತ್ತದು ಅದರ ಆದ್ರೆ ಇವಲ್ಲ ಏನಾಗಿದೆಯವಲ್ಲ ಇವೆಲ್ಲ ನಿಂತೋಗಿದೆ. 1 ಕೊರಿಂಥ 13 ಅಂತ ಹೇಳ್ತಾರಲ್ಲ ಪ್ರವಾದಿಯನ್ನೇ ಆದರೂ ಅದರ ಅನ್ಯ ಭಾಷೆಗಳಾದ್ರೂ ಏನಕ್ಕೆ ನಿಂತೋಗ್ತವೆ ಅಲ್ವರ ಯಾವಾಗ ಅಪರಿಪೂರ್ಣವಾದದ್ದು ಹೋಗಿ ಪೂರ್ಣವಾದದ್ದು ಬಂದಿದ್ಮೇಲೆ ಏನಾಗ್ತದೆ ಇವೆಲ್ಲ ನಿಂತೋಗ್ಬಿಡ್ತೇನೆ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂದ ಸೋದರ ಇವತ್ತು ಅಧಿಕವಾಗಿ ಈ ಮಿರಾಕಲ್ಸ್ ಈ ಟಂಗ್ಸು ಇವೆಲ್ಲ ಮಾಡೋದು ಯಾರಂದ್ರೆ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಯಾರ ಸನ್ನಿಧಾನದಲ್ಲೇ ಮಾಡ್ತಾರೆ ಅಂತಂದ್ರೆ ಏನ್ರಿ ಒಂದು ಕ್ಯಾಥೋಲಿಕ್ ಸಂಸ್ಥೆಗಳ ಒಂದು ಸನ್ನಿಧಾನದಲ್ಲೇ ಕ್ರಿಶ್ಚಿಯನ್ಸ್ಗಳ ನಡುವೆ ಏನ್ ಮಾಡೋದು ಇವರೆಲ್ಲ ಅದ್ಭುತಗಳನ್ನ ಇವೆಲ್ಲ ಮಾಡೋದು ಅಲ್ದರ. ಅದಕ್ಕೆ ನೋಡಿ ಪ್ರಕಟಣೆ 13:14 ಏನ್ ಹೇಳ್ತಾರೆ ರೆವಲೇಷನ್ 13:14 ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳು ಮರುಳುಗೊಳಿಸುತ್ತದೆ ಭೂನಿವಾಸಿಗಳನ್ನು ಮರುಳುಗೊಳಿಸುತ್ತದೆ ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಏನಪ್ಪ ಬೋಧಿಸ್ತಾರೆ ಅಂತಂದ್ರೆ ಏನ್ರಿ ಕತ್ತಿಯಿಂದ ಗಾಯ ಆಯ್ತಲ್ಲ ಮೃಗಕ್ಕೆ ಆ ಮೃಗ ಅಂದ್ರೆ ಪೇಪರ್ಸಿ ಒಂದು ಸಿಸ್ಟಮ್ನ ಗೌರವಿಸ್ಬೇಕು ಅಂತಂದ್ಬಿಟ್ಟು ನಾವೇನ್ ಮಾಡೋಣ ಒಂದು ಏನ್ರಿ ವಿಗ್ರಹನ ಮಾಡೋಣ ಏನ್ರಿ ಹೇಳ್ತಾರೆ ಅದ್ಗೆ ಕನ್ನಡದಲ್ಲಿ ವಿಗ್ರಹ ಅಂತ ಅದರ ಮೃಗದ ವಿಗ್ರಹವನ್ನ ಏನ್ ಮಾಡೋಣ ನಾವು ಮಾಡೋಣ ಅಂದ್ರೆ ಹಂಗೇನೋ ಇದು ಮಾತ್ರ ಅಲ್ಲ ಬರೀ ಅದ್ಭುತ ನಡೆಸೋದು ಮಾತ್ರ ಅಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಆ ಒಂದು ಏನ್ ಮಾಡ್ಬೇಕಂತ ಹೇಳ್ತಾರೆ ಇಮೇಜ್ ಆಫ್ ದ ಬೀಸ್ಟ್ ಆ ಮೃಗಕ್ಕೆ ಒಂದು ಸ್ವರೂಪನ ಮಾಡೋಣ ಬನ್ನಿ ಅಂತ ಏನ್ ಮಾಡ್ತಾರೆ ಅಂತ ಹೇಳ್ತಾರಂತೆ ಅಲ್ವರ. ಏನಪ್ಪ ಇದು ವಿಗ್ರಹಕ್ಕೆ ಒಂದು ಸ್ವರೂಪ ಮಾಡೋದು ಅಂತಂದ್ರೆ ಏನ್ರಿ ಇದು ಸಭೆಯ ಒಕ್ಕೂಟ ಸಿಗ್ನಿಫೈ ಮಾಡುದು ಏನು ಇವಾಂಜಲಿಕಲ್ ಅಲಯನ್ಸ್ ಅಥವಾ ಚರ್ಚ್ ಫೆಡರೇಷನ್. ಏನಪ್ಪ ಇದು ಚರ್ಚ್ ಫೆಡರೇಷನ್ ಅಂತಂದ್ರೆ ಎಲ್ಲಾ ಲೋಕದಂತ ಎಲ್ಲಾ ಸಭೆಗಳು ಸೇರ್ಬಿಟ್ಟು ಎಲ್ಲಾ ತರ ಡಿನೋಮಿನೇಷನ್ ಇರೋಂತ ಎಲ್ಲರೂ ಸೇರ್ಬಿಟ್ಟು ಒಟ್ಟಾಗಿ ಸೇರಿ ಮಾಡಂತ ಒಂದು ಯೂನಿಯನ್ ಅಲ್ವರ. ಅದನ್ನೇ ಹೇಳೋದಿಲ್ಲಿ ಅದರ ಏನಂತ ಹೇಳ್ತಂದ್ರೆ ಮೃಗದ ಒಂದು ಏನೇ ಮುಂದೆ ಮಹತ್ ಕಾರ್ಯಗಳನ್ನ ಮಾಡಿ ಅದು ಮಾತ್ರ ಅಲ್ವಾ ಏನ್ ಮಾಡ್ತಂತೆ ಒಂದು ಮೃಗದಕ್ಕೆ ಏನ್ ಮಾಡೋಣ ಒಂದು ಘನಕ್ಕಾಗಿ ಅದರ ಒಂದು ಘನಕ್ಕಾಗಿ ಏನ್ ಮಾಡೋಣ ಇವಾಗ ಒಂದು ವಿಗ್ರಹವನ್ನೇ ಮಾಡೋಣ. ಯಾಕೆ ಪೇಪರ್ ಸಿಸ್ಟಮ್ ರೋಮನ್ ಕ್ಯಾಥೋಲಿಕ್ ಸಿಸ್ಟಮ್ ಅಧಿಕವಾಗಿ ಏನಿಲ್ಲ ಇವನ್ ಇಂಪಾರ್ಟೆನ್ಸ್ ಇಲ್ಲ ಪ್ರೊಟೆಸ್ಟೆನ್ಸ್ ಏನಾಗಿರೋದು ಇವತ್ತು ಇಂಪಾರ್ಟೆನ್ಸ್. ಅದಕ್ಕೆ ಇವ್ ಮುಂದಕ್ಕೆ ಬರುವಂತ ದಿನಗಳಲ್ಲಿ ಏನಪ್ಪ ಆಗ್ತಾರೆ ಅಂತಂದ್ರೆ ಏನ್ರಿ ಅನೇಕ ವಿಧವಾದಂತ ಒಂದು ತೊಂದರೆಗಳಿಗೆ ಸಭೆಗೆ ಬರ್ಬೇಕಾದ್ರೆ ಈ ರೋಮನ್ ಕ್ಯಾಥೋಲಿಕ್ ಸಂಸ್ಥೆ ಮತ್ತೆ ಈ ಪ್ರೊಟೆಸ್ಟೆಂಟ್ ಸಂಸ್ಥೆ ಇಬ್ರು ಏನಾಗ್ತಾರೆ ಒಟ್ಟಿಗೆ ಸೇರ್ಬಿಟ್ಟು ಒಂದ್ ಯೂನಿಯನ್ ಅಂತ ಮಾಡ್ತಾರೆ ಚರ್ಚ್ ಫೆಡರೇಷನ್ ಅಂತ ಮಾಡ್ತಾರೆ. ಏನಕ್ಕಾಗಿ ಅಂತಂದ್ರೆ ನಮ್ಮಲ್ಲಿರೋಂತ ಎಲ್ಲಾ ವ್ಯತ್ಯಾಸಗಳನ್ನ ಬಿಟ್ಬಿಡೋಣ ಬಿಟ್ಬಿಟ್ಟು ವಿಗ್ರಹಕ್ಕೆ ಏನ್ರಿ ಒಂದು ವಿಗ್ರಹ ಮಾಡೋಣ. ಏನಕ್ಕೆ ವಿಗ್ರಹ ಅಂತಂದ್ರೆ ಲಿಟಲ್ ವಿಗ್ರಹ ಅಲ್ಲ ಒಂದ್ ದೊಡ್ಡದಾಗ ಒಂದ್ ಇಮೇಜ್ ಮಾಡೋಣ. ಎಲ್ಲಾರು ಅದಕ್ಕೇನಾಗ್ಲಿ ಅಧೀನರಾಗ್ಲಿ ಎಲ್ಲಾರು ಅದಕ್ಕೇನಾಗ್ಲಿ ಸೆಂಟರ್ ಆಗಿರ್ಲಿ ಎಲ್ಲಾರು ಆ ಸಿಸ್ಟಮ್ ಕಡೆ ಏನಾಗ್ಲಿ ಯೂನಿಯನ್ ಕಡೆ ಇರ್ಲಿ ಅವ್ರು ಹೇಳಂತ ಮಾತ್ರ ಏನ್ ಮಾಡ್ಲಿ ಕೇಳಲಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಮಾಡ್ತಾರಂತಂದ್ರ ಹೆಂಗೆ ಅಂತಂದ್ರೆ
ಯೇಸು ಕೃಷ್ಣನ ಒಂದು ಕಾಲದಲ್ಲಿ ಯೇಸು ಕೃಷ್ಣನ ಶಿಲ್ಬೆಗೆ ಹಾಕ್ಬೇಕಾದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಯೇಸು ಕೃಷ್ಣನ ಶಿಲ್ಬೆಗೆ ಏನ್ ಮಾಡಕ್ ಆಗ್ತಾ ಇರಲಿಲ್ಲ ಅಲ್ಲಿ ಆಗಕ್ ಆಗ್ತಾ ಇರಲ್ಲ ಅಲ್ವರ. ಅವಾಗ ಫರಿಸಿಯರು ಸದಿಸಿಯರು ನ್ಯಾಯಶಾಸ್ತ್ರಿಗಳು ಅಂತ ಏನಾಗಿದ್ರು ಅಲ್ಲ, ಎಲ್ಲರೂ ಇದ್ರು ಅಲ್ವರ. ಅವರಲ್ಲಿ ಏನೈತೆ ವ್ಯತ್ಯಾಸಗಳಿತ್ತು. ಆದ್ರೆ ಯೇಸು ಕೃಷ್ಣನ ಶಿಲ್ಬೆಗೆ ಹಾಕ್ಬೇಕು ಅಂತ ಏನ್ ಮಾಡೋ ಗೊತ್ತಾ, ಎಲ್ಲಾರು ಒಟ್ಟಿಗೆ ಸೇರಿದ್ರು ನೋಡ್ರಿ. ಇದೇ ತರ ಸಭೆಯ ಅಂತ್ಯಕಾಲದಲ್ಲಿ ಸಭೆನ ಏನ್ರಿ ಸತ್ಯ ಹೊರಗಡೆ ಬರ್ದಿತ್ತಲ್ಲಿ ತಡೆ ಹಾಕೋದಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ತರ ಮಾಡ್ತಾರಂತೆ ಅಲ್ವಾರ. ಅದ್ಗೇನ್ ಹೇಳ್ತಾರೆ, ಏನ್ ಹೇಳ್ತಾರೆ ವಚನ ಇನ್ನೊಂದ್ಸತಿ ಓದ ನೋಡಿಂತೀನಿ, ಓದಿಂತೀನಿ 14th verse. ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೇ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವೂ ಇದಕ್ಕೆ ದೊರೆಯಿತು. ನೋಡ್ರ ಏನ್ರಿ, ಅದು ಮಾತ್ರ ಅಲ್ವಂತೆ, ಇದೀಗ ಎಷ್ಟಪ್ಪ ಪವರ್ ಇದೆ ಈ ಪ್ರೊಟೆಸ್ಟೆಂಟ್ ಸಂಸ್ಥೆಗಳಿಗೆ ಅಂತಂದ್ರೆ, ಆ ಒಂದು ಮೃಗದ ಒಂದು ವಿಗ್ರಹ ಮಾಡದಲ್ಲ, ಸ್ವರೂಪ ಮಾಡದಲ್ಲ, ಆ ಸ್ವರೂಪಕ್ಕೆ ಜೀವ ಕೊಡೋಕೇನಿದೆ ಅಂತ ಇದ್ಗೆ ಸಾಮರ್ಥ್ಯ ಇದೆ, ಪವರ್ ಇದೆ ಅಂತೆ. ಅಲ್ಲರ ಅದ್ಕೊಂಡಿದ್ದೀನಿ ಇವತ್ತು ಏನ ರೋಮನ್ ಕ್ಯಾಥಲಿಕ್ ಆಮೇಲೆ ಪ್ರೊಟೆಸ್ಟೆಂಟ್ಸ್ ಯೂನಿಯನ್ ಇಬ್ರು ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಯಾರು ಮುಖ್ಯವಾಗಿ ಅದಕ್ಕೆ ಸಪೋರ್ಟ್ ಕೊಡ್ಬೇಕು? ರೋಮನ್ ಕ್ಯಾಥಲಿಕ್ ಅವರಲ್ಲ, ಅದರ ಅವ್ರು ಯಾವ್ದಕ್ ಬೇಕಾ ತಯಾರಾಗಿರ್ತಾರೆ. ಅದರ ಯಾರು ಸೇರ್ಬೇಕು ಜೊತೆಗೆ ಅಂದ್ರೆ ಪ್ರೊಟೆಸ್ಟೆಂಟ್ಸ್ ಏನಾಗ್ಬೇಕು ಜೊತೆಗೆ ಸೇರೋರಾಗಿರ್ಬೇಕು, ಮನ್ಸ್ ಮಾಡೋರಾಗಿರ್ಬೇಕು. ಅದರ ನಾವು ನಿಮ್ಗೆ ಏನ್ ಮಾಡ್ತೀರಿ ಸಪೋರ್ಟ್ ಕೊಡ್ತೀವಿ, ನಮ್ಮಲ್ಲಿ ಅಂತ ವ್ಯತ್ಯಾಸ ಎಲ್ಲ ಬಿಟ್ಬಿಡೋಣ. ಅದರ ನಮಗೆ ಏನ್ ಮಾಡೋಣ ಒಂದು ಒಕ್ಕೂಟ ಮಾಡ್ಕೊಡೋಣ ಅಲ್ದರ. ಯಾಕೆ ಈ ತರ ಒಂದು ಯೂನಿಯನ್ ಮಾಡ್ಕೊಂಡವಾಗ ಒಂದು ಫೆಡರೇಷನ್ ಮಾಡ್ಕೊಂಡವಾಗ ನಮಗೆ ಒಂದು ಸೇಫ್ ಆಗಿರ್ತದೆ. ಅನೇಕ ವಿಚಾರಗಳನ್ನ ಕ್ರಮವಾಗಿ ಏನ್ ಮಾಡೋಣ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಒಂದು ರೂಲ್ಸ್ ತರ್ತಾರಂತೆ. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಒನ್ ಏನ್ರ ಮ್ಯಾನ್ ಒಂದು ರೂಲ್ ಮಾಡಂತ ಒಂದು ಪವರ್ನ ಏನ್ ಮಾಡ್ತಾರೆ ಅವಾಗ ಪೇಪರ್ಸ್ ಏನ್ ಮಾಡ್ತಾರೆ ಬರೋಂತ ಒಂದು ಟೈಮ್ ಅದನ್ನೇ ಏನ್ ಮಾಡೋದು ಈ ಒಂದು ಪ್ರಾಫೆಸ್ ಏನ್ ಮಾಡೋದು ನಮ್ಗೆ ಇಲ್ಲಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಮಾಡೋದು ಅಲ್ಲಿ ಸಿಗ್ನಿಫೈ ಮಾಡೋದು. ಅದರ ಅದೇ ಹೆಂಗೆ ಅಂತಂದ್ರೆ ಇವಾಗ ನಾವು ದಾನಿಯೇಲ ಬರೆದಂತ ಒಂದು ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೀರಿ ಅದರ ಏನ್ ಮಾಡುದು ಅಂತಂದ್ರೆ ಶಡ್ರಾಕ್ ಮೆಶಾಕ್ ಅಬೇದ್ನೆಗೋ ಮೂರು ಜನ ಇರ್ತಾರೆ ಒಂದು ದೊಡ್ಡ ಏನ್ರಿ ದುಮ ಅಂತ ಒಂದು ಸ್ಥಳದಲ್ಲಿ ಏನ್ರಿ ಒಂದು ದೊಡ್ಡ ಒಂದು ಶಿಲೆನ ಏನ್ ಮಾಡ್ತಾರೆ ಅಲ್ಲಿ ಎತ್ತರವಾಗಿ ನಿಲ್ಲಿಸ್ತಾರೆ. ಆ ಶಿಲೆಯ ಒಂದು ಎತ್ತರ ಮತ್ತೆ ಗಾತ್ರ ಏನೈತಂತೆ ನೋಡಿ ಇದ್ರಿ ಎಲ್ಲಿ ದಾನಿಯಲ್ಲು ಬುಕ್ ಆಫ್ ಡ್ಯಾನಿಯಲ್ ನೋಡ್ರಿ ಇದ್ರಿ ಡ್ಯಾನಿಯಲ್ ಥರ್ಡ್ ಚಾಪ್ಟರ್ ಫಸ್ಟ್ ವರ್ಸ್. ರಾಜನಾದ ನೆಬೋದೆಚ್ಚಕನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿ ಬಾಬೆಲ್ ಸಂಸ್ಥಾನ ಬೈಬಲ್ ನೋಡ್ರ ಬಾಬೆಲ್ ಸಂಸ್ಥಾನದಲ್ಲಿ ನಿಲ್ಲಿಸಿದಂತೆ ಎಷ್ಟಪ್ಪ ಅಂತ ನೋಡ್ತೀನಿ ಅಂದ್ರೆ ಏನೇ ದೂರ ಅಂತ ಜಾಗದಲ್ಲಿ ಅಲ್ಲ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ 60 ಎಷ್ಟಾಯ್ತು 66 ಅಲ್ದರ 66 ಪ್ರಕಟಣೆ ನೋಡ್ತೀರಿ ಈ ಮೃಗಕ್ಕೆ ಏನಂತ ಸಂಖ್ಯೆ 666 ನೋಡ್ರ ಅದಕ್ಕೆ ನೋಡ್ಬೇಕ್ರೆ ಒಂದ್ ದೊಡ್ಡ ವಿಗ್ರಹ ಮಾಡೋಣ. ಯಾಕೆ ಎಲ್ಲಾರು ಏನ್ ಮಾಡ್ಲಿ ಅದ್ ಅಡ್ಡ ಬಿದ್ದೆ ಅದಕ್ಕೆ ನಮಸ್ಕರಿಸ್ಲಿ ಅಂತಂಬಿಟ್ಟದ್ರ. ಯಾರು ಅದ್ಗೆ ಅಡ್ಡ ಬಿದ್ದೆ ಅದಕ್ಕೆ ನಮಸ್ಕರಿಸೋದಿಲ್ವೋ, ಯಾರ ವಿಗ್ರಹಕ್ಕೆ ಏನ್ತಾರೆ ಒಂದ್ ಸಂದರ್ಭ ಆಗಿರ್ಲಿಲ್ವೋ ಅವ್ರಿಗೆ ಏನ್ ಮಾಡೋಣ ಅಂತೆ ಅವ್ರಿಗೆ ಅವ್ರಿಗೆ ಹಿಂಸೆ ಕೊಟ್ಟು ಏನ್ ಮಾಡೋಣ ಅವ್ರಿಗೆ ಸಾಯ್ತಾನ ಅಲ್ವರ. ಅದ್ಗೆ ಹೇಳ್ತಾರೆ ನೋಡಿದ್ದೀನಿ ಇದಕ್ಕೆ ಲೈಫ್ ಬೇಕು ಅಂದ್ರೆ ಒಂದ್ ಫೆಡರೇಷನ್ ಅಂತ ಮಾಡ್ತಾರೆ ಅಂತಂದ್ರೆ ಈಗ ಲೈಫ್ ಬೇಕು ಅಂದ್ರೆ ಒಂದ್ ಸಪೋರ್ಟ್ ಮುಖ್ಯವಾಗಿ ಜೀವ ಕೊಡೋರು ಬೇಕು. ಇದು ಯಾರಿಂದ ಮಾತ್ರ ಸಾಧ್ಯ ಅಂದ್ರೆ ಪ್ರೊಟೆಸ್ಟೆಂಟ್ಸ್ ಇಂದ ಮಾತ್ರನೇ ಸಾಧ್ಯ. ಅದರ ಮುಂದೆ ಬರುವಂತ ದಿನಗಳು ಏನಾಗ್ತಂದ್ರೆ ಪ್ರೊಟೆಸ್ಟೆಂಟ್ಸ್ ರೋಮನ್ ಕ್ಯಾಥಲಿಕ್ ಎಲ್ಲ ಒಂದ್ ಸೇರಿ ಒಟ್ಟಾಗಿ ಸೇರಿ ಏನ್ರಿ ಈ ಒಂದು ಚರ್ಚ್ ಫೆಡರೇಷನ್ ಅಂತ ಏನ್ ಮಾಡ್ತಾರೆ ಮಾಡ್ತಾರೆ. ಏನಕ್ಕಾಗಿ ಮಾಡ್ತಾರೆ, ಏನಕ್ಕಾಗಿ ಪರ್ಪಸ್ ಅಂತಂದ್ರೆ ಈ ಒಂದು ಅವ್ರಿಗಿರಂತ ಒಂದು ಸರ್ಕಲ್ ಬಿಟ್ರೆ ಬೇರೆ ಯಾರು ಏನ್ ಮಾಡಕ್ ಹೋಗ್ಬಿಡ್ದು ಮಾರ್ಕೆಟ್ ಅಲ್ಲಿ ಸ್ಪಿರಿಚುವಲ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ಬಿಡ್ತಾರೆ. ರಿಸ್ಟ್ರಿಕ್ಷನ್ಸ್ ನೆಕ್ಸ್ಟ್ ಏನ್ ಮಾಡ್ತಾರೆ ತರ್ತಾರೆ. ಅದಕ್ಕೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಮುಂದಕ್ಕೆ ಓದ್ದ ಅಂತಂದ್ರೆ ಅದೇ ವಿಚಾರ ಹೇಳೋದು ಅಲ್ದರ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಓದಿ ತಿನ್ಬೇಕ್ರೆ ಪ್ರಕಟಣೆಯಲ್ಲಿ 13ನೇ ಅಧ್ಯಾಯ 17ನೇ ವಚನ ಓದಿಂತೀನಿ. ಯಾರಿಗಿಲ್ಲವು ಗುರುತು ಹೊಂದಬೇಕಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ನೋಡ್ರ ಮೊದಲನೇ ಮೃಗದ ಹೆಸರು ಅಥವಾ ಮೃಗವನ್ನು ಸೂಚಿಸುವಂತ ಅಂಕೆ ಅಂತ ಅಂದ್ಬಿಟ್ರು ಅಲ್ರ. ಹಂಗಾರೆ ಏನಂತಂದ್ರೆ ಇಲ್ಲಿ ಹೇಳ್ತಾರೆ ಆ ಗುರುತು ಯಾರಿಗಿಲ್ವೋ ಅವ್ರೇನ್ ಮಾಡಂಗಿಲ್ಲ,
ವ್ಯಾಪಾರನೇ ಮಾಡಂಗಿಲ್ಲ ಅಲ್ವರ. ಏನಪ್ಪ ಇದು ಗುರುತು ಅಂತಂದ್ರೆ 666 ಗುರುತು ಅಂತ ಹೇಳ್ತಾರೆ. ಈ ಗುರುತಿದ್ದವ್ರು ಮಾತ್ರ ಏನ್ ಮಾಡ್ಬೇಕತ್ತೆ, ಕ್ರಯ ವಿಕ್ರಯ. ಏನಿದು ಕ್ರಯ ವಿಕ್ರಯ ಅಂತಂದ್ರೆ, ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ಕ್ರಯ ವಿಕ್ರಯ ಅಂತಂದ್ರೆ ರೇಷನ್ ಸಿಕ್ಕೋದಿಲ್ಲ ಅದರ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ತರ ಒಂದು ಈ ಒಂದು ಅಂಕಿಯನ್ನ ನಾವು ಹಾಕ್ಸ್ಕೊಂಡ್ಬಿಡ್ಬೇಕು. ಅದಕ್ಕೆಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, 666 ಅಂದ್ರೆ ತಲೆ ಮೇಲೆ ಲಿಟರಲ್ ಆಗಿ 666 ಅಂತ ಹೊಡಿತಾರೆ. ಇಲ್ಲ ಕೆಲವು ಜನ ಮಾಡ್ತಾರೆ ಬಾರ್ ಕೋಡ್. ಆ ಬಾರ್ ಕೋಡ್ ಅಲ್ಲಿ ಮೂರು ದೊಡ್ಡದಾಗಿ ದಪ್ಪದಾಗಿರಂತ ಒಂದು ಕರಿ ಲೈನ್ ಇದೆ, ಅದು ನ್ಯೂಮರಿಕಲ್ ನಂಬರು 6 ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಎಲ್ಲ ಇವಾಗ ಐಟಮ್ಗಳಿಗೆ ಏನಾಗಿದೆ, ಜನರಲ್ ಆಗಿ ಎಲ್ಲ ಅಂಗಡಿಗಳಲ್ಲಿ ಬಾರ್ ಕೋಡ್ ಬಂದ್ಬಿಟ್ಟಿದೆ, ಅದೇ 666. ಇನ್ ಕೆಲವು ಜನ ಹೇಳ್ತಾರೆ ಮೈಕ್ರೋಚಿಪ್ ಪ್ರೊಸೆಸರ್, ಅದೇನ್ರಿ 666 ಅಂದ್ರೆ. ಇನ್ ಕೆಲವು ಜನ ಹೇಳ್ತಾರೆ ಇವಾಗ ವ್ಯಾಕ್ಸಿನೇಷನ್ ಕೊಡ್ತಾರೆ ಗೊತ್ತಾ, ಆ ವ್ಯಾಕ್ಸಿನೇಷನ್ ಒಳಗಡೆ ಏನ್ ಮಾಡೋದಂತ ಒಂದು ಚಿಕ್ಕದಾಗ ಒಂದು ಒಂದು ಚಿಕ್ಕದಾಗ ಒಂದು ಡಿವೈಸ್ ಹಾಕ್ಬಿಟ್ರಂತೆ. ಇಂಜೆಕ್ಷನ್ ತಗೊಂಡ್ಬೇಕಾದ್ರೆ ಏನಾಗ್ಬಿಡ್ತಂತೆ ನಮ್ಗೆ, ಆಟೋಮೆಟಿಕ್ ಆಗಿ ಅದು ಹೊರಡೆ ಹೋಗ್ಬಿಡ್ತಾರಂತೆ. ಅದಕ್ಕೆ ಕೈಯಲ್ಲಿ ಗುರುತಾಸ್ಕೊಂಡವರು ಇನ್ ತಲೆಯಲ್ಲಿ ಏನ್ ಹಾಕ್ಸ್ಬೇಕು ಗೊತ್ತಿಲ್ಲ, ಅಂದ್ರೆ ತಲೆಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು ಅಂತ. ಅಂದ್ರೆ ಬರೀ ಕೈ ಅಂತ ಹೇಳಿದ್ರೆ ಓಕೆ ಒಪ್ಕೊಂಡು ಹೋಯ್ತು, ತಲೆ ಮೇಲೆ ಕೊಡ್ತಾರಲ್ವಾ ತಲೆ ಮೇಲೆ ಇಂಜೆಕ್ಷನ್ ಹಾಕೋದ್ ಹೇಳಕತ್ತ ಅಲ್ವರ. ಅದಕ್ಕೆ ಏನ್ರಿ ಈ ತರ ಅನೇಕ ಅಭಿಪ್ರಾಯಗಳು ಅದರ. ಶೇತಾನು ನಿಜವಾದ ಅಂತ್ಯಕೃಷ್ಣಿಂದ ನಮ್ಮ ಮೈಂಡ್ ನ ಡೈವರ್ಟ್ ಮಾಡ್ಬೇಕು ಅಂತ ಏನ್ ಮಾಡ್ಬಿಟ್ಟವನೆ, ಈ ತರ ಎಲ್ಲ ಕಾನ್ಸೆಪ್ಟ್ ತಂದಿಟ್ಬಿಟ್ಟವನೆ ಅಲ್ವರ. ಯಾವ ಮಾರ್ಕೆಟ್ ಈ ಸೀಲ್ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಂಗಿಲ್ಲ. ಯಾವ ಮಾರ್ಕೆಟ್? ಬೈಬಲ್ ಹೇಳ್ತಾರೆ ಸ್ಪಿರಿಚುವಲ್ ಥಿಂಗ್ಸ್, ವರ್ಲ್ಡ್ಲಿ ಥಿಂಗ್ಸ್ ಬಗ್ಗೆ ಹೇಳ್ತಾರೆ ಯೇಸು ಕ್ರಿಸ್ತು. ಅದರ ನಿಮ್ಮ ಆಸ್ತಿ ಎಲ್ಲಿ ಹೇಳ್ತಾರೆ, ನಿಮ್ಮ ಮನಸ್ಸಿನಾಗಿರ್ತಲ್ಲಿ ಇರ್ತದೆ ಅಂತ ಹೇಳ್ಬೇಕ್ರೆ, ಭೂಲೋಕದಲ್ಲಿ ನೀವು ಗಂಟು ಮುಟ್ಟನೆ ಕಟ್ಪಡಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಸಂಬಂಧ ವಿಚಾರಗಳು ಹೇಳಕ್ ಹೋಗ್ತಾರ, ದವಸ ಧಾನ್ಯಗಳ ಬಗ್ಗೆ, ಊಟ ಆಹಾರ ಬಗ್ಗೆ. ಖಂಡಿತವಾಗ ಇಲ್ಲ. ಅಂದ್ರೆ ಇಲ್ಲಿ ಹೇಳ್ತಾರದು ಆತ್ಮಿಕ ಆಹಾರದ ಬಗ್ಗೆ ಹೇಳ್ತಾರದು. ಯಾರಿಗೆ ಮುದ್ರೆ ಇಲ್ವೋ ಈ ಸ್ಪಿರಿಚುವಲ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಂಗಿಲ್ಲ, ಮಾರಾಟ ಮಾರಂಗಿಲ್ಲ, ಕೊಂಡ್ಕೊಂಡಂಗಿಲ್ಲ ಅಲ್ವರ. ಇದು ನೆಕ್ಸ್ಟ್ ಫ್ಯೂಚರ್ ಬರುವಂತ ಒಂದು ಭಯಂಕರ ರಿಸ್ಟ್ರಿಕ್ಷನ್ಸ್ ಬರ್ತಾರೆ. ಯಾಕೆಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಎಲ್ಲಾ ಒಂದು ಏನ್ರಿ ಬೈಬಲ್ ಸ್ಟಡಿಗಳು ಎಲ್ಲಾ ಕಡೆ ನಡೀತಾರದ್ರಿಂದ ಸತ್ಯ ಹೊರಗಡೆ ಏನಾಗಿದೆ ಬರಕ್ಕೆ ಶುರು ಆಗಿದ್ರಿಂದ ಹಲವಾರು ಡಿನಾಮಿನೇಷನ್ಸ್ ಗಳಾಗ್ಬಿಟ್ಟಿದೆ ಇವತ್ತು. ಅದಕ್ಕೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ನೆಕ್ಸ್ಟ್ ಎಲ್ಲ ಒಕ್ಕೂಟಗಳು ಸೇರ್ಬಿಟ್ಟು ಹೇಳ್ತಾರೆ, ನಮ್ಮಲ್ಲಿರೋಂತ ವ್ಯತ್ಯಾಸಗಳು ಬಿಟ್ಬಿಟ್ಟು ನಾವೆಲ್ಲ ಒಟ್ಟಾಗಿರೋಣ, ಒಟ್ಟಾಗಿದ್ದು ಒಂದ್ ಸಂಸ್ಥೆ ಏನ್ ಮಾಡೋಣ ನಾವು, ದೊಡ್ಡದಾಗೆ ಕಟ್ಟಣ ಅದರ. ಆ ಒಂದ್ ಸಂಸ್ಥೆನ ಒಂದು ಡಿಸಿಪ್ಲಿನ್ ಆಗಿ ಮಾಡೋಣ. ಇದು ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ ತರ ಒಂದು ಮಾರ್ಗದ ದರ್ಶನ ಬೇಕು ಅಂತಂದ್ರೆ, ಪೇಪಸಿ ಒಂದು ಕಾಲದಲ್ಲಿ ಒಗ್ಗಟ್ಟಾಗಿದ್ದು ಒಬ್ರು ಆಡಳಿತ ಮಾಡಿರೋದ್ರಿಂದ ಏನ್ ತರಕಾಯ್ತು, ಒಂದು ಯೂನಿಫಾರ್ಮಿಟಿ, ಒಂದು ಡಿಸಿಪ್ಲಿನ್ ತರಕಾಯ್ತು, ಎಲ್ಲಾರು ಅದು ಹೇಳ್ದಂಗೆ ಕೇಳಂಗೆ ತರಕಾಯ್ತು. ಇದೇ ತರ ನೆಕ್ಸ್ಟ್ ಫ್ಯೂಚರ್ ಮಾಡೋಣ ಅಂತ ಏನ್ ಮಾಡ್ತಾರೆ, ಎಲ್ಲಾರು ಸೇರಿ ಒಂದು ಇಮೇಜ್ ನ ಮಾಡ್ತಾರಂತೆ. ಆ ಇಮೇಜ್ ಏನಂತಂದ್ರೆ, ಇವರಿಬ್ರು ಒಟ್ಟಾಗಿ ಸೇರಿ ಮತ್ತೆ ಮಾಡೋದು ಫೆಡರೇಷನ್. ಅವಾಗ ದೇವ್ರ ಮಕ್ಳಿಗೆ ಏನ್ರಿ ಎಲ್ಲಾ ತರ ರಿಸ್ಟ್ರಿಕ್ಷನ್ಸ್ ಹಾಕಕ್ ಶುರು ಮಾಡ್ತಾರ. ನಿಮ್ಗೆ ಮುದ್ರೆ ಇದೆಯಾ, ಈ ಸಂಸ್ಥೆ ಹೇಳಿದಂತ ಮಾತುಗಳನ್ನ ನೀವು ಕೇಳ್ತೀರಾ, ಅವಾಗ ಮಾತ್ರ ಏನ್ ಮಾಡಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿ. ಇಲ್ಲ ನೀವು ಸಭೆ ನಡೆಸೋದಿಕ್ಕಾಗ್ಲಿ, ಅಥವಾ ಸಭೆಯಲ್ಲೇ ಉತ್ತರ ಕ್ರಿಯೆಗಳು ಮಾಡೋದಿಕ್ಕಾಗ್ಲಿ, ಅಥವಾ ಸಭೆಯಲ್ಲೇ ನೀವು ಬೇರೆ ವಿಚಾರ ಮಾಡಕ್ಕೆ ನಿಮ್ಗೇನಿಲ್ಲ, ಪರ್ಮಿಷನ್ನೇ ಇಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಇವೆಲ್ಲ ಇವೆಲ್ಲ ತರ್ತಾರೆ. ಅದನ್ನೇ ಏನ್ ಮಾಡ್ತಾ ಇದ್ದಿಲ್ಲ ಇಲ್ಲಿ ಹೇಳ್ತಾರದು ಅದರ. ಅದಕ್ಕೆ ಯಾವ ತರ ಅಂತಾರೆ ನೀವು ಚೆನ್ನಾಗಿ ಅರ್ಥ ಇಟ್ಕೊಳ್ರೆ, ಏನ್ರಿ ಶಡ್ರಾಕ್ ಮೆಶಾಕ್ ಅಬೇಡ್ನೆಗೋ ಅದರ ಏನಪ್ಪ ಮಾಡಿದ್ರು ಅಂತಂದ್ರೆ, ಮೂರು ಜನ ಇದ್ರು ಅದರ. ಮೂರು ಜನ ಹೆಂಗೆ ಪ್ರತ್ಯೇಕವಾಗಿದ್ರು ಅಂತಂದ್ರೆ, ದೇವ್ರನ್ನ ಬಿಟ್ರೆ ಬೇರೆ ದೇವ್ರನ್ನ ಏನ್ ಮಾಡ್ತಾ ಇಲ್ಲ ಅವರು, ಆರಾಧನೆ ಮಾಡ್ತಾ ಇಲ್ಲವರು. ಅವಾಗ ಏನ್ ಮಾಡ್ತಾರೆ, ರಾಜ ಏನ್ ಮಾಡ್ತಾನೆ, ಅದು ದೂರ ಅಂತ ಒಂದು ಜಾಗದಲ್ಲಿ ದೊಡ್ಡ ವಿಗ್ರಹನ ಕಟ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲ ಏನ್ ಮಾಡ್ರಿ ನೀವು ಅಡ್ಡ ಬಿದ್ದದ್ಗೆ ನಮಸ್ಕರಿಸ್ರಿ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ತಾರೆ, ಹಂಗೆ ಆಗ್ಬಿಡ್ತಾರ, ಪುಟ್ಟಾಗೆ ಮ್ಯೂಸಿಷಿಯನ್ಸ್ ಕರೆದ್ಬಿಟ್ಟು ಏನ್ರಿ ಒಳ್ಳೆ ಮ್ಯೂಸಿಕ್ ಬರಸ್ತಾ ಹೊಂಡಿತ್ರಿ. ಆ ಮ್ಯೂಸಿಕ್ ಬರ್ಸಿದ ತಕ್ಷಣ ಎಲ್ಲರೂ ಏನ್ಬೇಕು, ಅದ್ಗೆ ಸರೆಂಡರ್ ಆಗ್ಬಿಡ್ಬೇಕು ಅಂತ. ಎಲ್ಲರೂ ಎಂತ ನಮಸ್ಕರಿಸ್ತಾರ, ಇವ್ರು ಮೂರು ಜನ ಮಾತ್ರ ಮಾಡಕ್ ಹೋಗಲ್ಲ, ನಮಸ್ಕರಿಸ್ಕ ಹೋಗಲ್ಲ. ಅವಾಗ ಏನ್ ಹೇಳ್ತಾರೆ, ರಾಜ ಕರೀತಾನೆ, ಕರೆದ್ಬಿಟ್ಟು ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನಿಮಗೆ. ಮೋಸ್ಟ್ಲಿ ನಿಮ್ ನೀವು ದೂರದಲ್ಲಿ ಇದ್ರೆ ನಿಮ್ ಕಿವಿ ಕೇಳ್ತಿರಲ್ಲ, ಏನಕ್ಕೆ ಅಡ್ಡ ಬೀಳ್ಬೇಕು ಅಂತ. ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನೋಡಪ್ಪ, ಹತ್ರ ಕರ್ದೀನಿ, ಏನಕ್ಕೆ ಅಡ್ಡ ಬೀಳ್ಬೇಕು ಅಂದ್ರೆ ನೋಡಿ ಇದೇ ದೇವರು ಅಂತ ನೀವೇನ್ ಮಾಡಕ್ಕೋ, ನೀವ್ ಕನ್ಸಿಡರ್ ಮಾಡ್ಬೇಕು ಇದ್ಗೆ ಅಡ್ಡ ಬೀಳ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಐತೆ ನೋಡಿ ಫರ್ನೆಸ್ ಪಕ್ಕದಲ್ಲಿ, 7 ಏನ್ ಮಾಡಿದೀನಿ, ಈ ಬಿಸಿ ಮಾಡಿದೀನಿ, ಅವಳಿಗೆ ಹಾಕ್ಬಿಡ್ತೀನಿ, ನೀವೇನ್ ಮಾಡಿ, ನೀವು ಅಡ್ಡ ಬಿದ್ದು ನಮಸ್ಕಾರ ಸಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಹೇಳ್ತಾರೆ ಇಲ್ಲಿ ಪ್ರಕಟಣೆಯಲ್ಲಿ. ನಾವು ಇದಕ್ಕೆ ಏನ್ ಮಾಡೋಣ, ಈ ವಿಗ್ರಹಕ್ಕೆ ನಾವು ಮಾಡೋಣ. ಏನಕ್ಕೆ ಪರ್ಪಸ್ಸು, ಏನಕ್ಕಂತೆ ಪರ್ಪಸ್ಸು, ಓದಿಂತೀನಿ ಪ್ರಕಟಣೆಯಲ್ಲಿ 13ನೇ ಅಧ್ಯಾಯದಲ್ಲಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 15th verse ಪ್ರಕಟಣೆ 13:15. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಇದಕ್ಕೆ ಆ ಮೃಗದ ವಿಗ್ರಹವು ಮಾತಾಡುವುದು, ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಮಾತಾಡ್ತಂತೆ
ಅಂದ್ರೆ ಒಂದ್ಸತಿ ಜೀವ ಬಂದ ತಕ್ಷಣ ಇವರೆಲ್ಲರೂ ಸೇರಿ ಅದಕ್ಕೆ ಪವರ್ ಕೊಟ್ಟಿದ ತಕ್ಷಣ ಲೈಫ್ ಬರ್ತಾರೆ. ಲೈಫ್ ಬಂದಾಗ ಮಾತಾಡಕ್ ಶುರು ಮಾಡ್ತಾರೆ. ಏನ್ ಮಾತಾಡಕ್ ಶುರು ಮಾಡ್ತಾರೆ, ಇದು ಯಾರು ಇದಕ್ಕೆ ನಮಸ್ಕರಿಸಲ್ವೋ ಅವ್ರಿಗೆ ಏನ್ ಮಾಡ್ಬೇಕು, ಮರಣದಂಡನೆ. ಏನ್ ಮರಣದಂಡನೆ ಅಂದ್ರೆ ಲಿಟರಲ್ ಆಗಿ ಸಾಯ್ಸಾಕ್ ಬಿಡೋದಲ್ಲ, ಏನ್ರಿ ಮರಣದಂಡನೆ ಅಂತಂದ್ರೆ ಟೋಟಲ್ ಆಗಿ ದೂರ ಹಾಕ್ಬಿಡೋದು, ಟೋಟಲ್ ಆಗಿ ಡಿಸ್ಫೆಲೋಶಿಪ್ ಮಾಡ್ಬಿಡೋದು. ಅದರ ಸ್ಪಿರಿಚುವಲ್ ಆಗಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಂತ ಒಂದು ಕ್ಯಾರೆಕ್ಟರ್ ಇದೇನಾಗ್ತಾರೆ ಮುಂದಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡಿ ಒಟ್ಟಿಗೆ ಸೇರ್ತಾರೆ. ಅವಾಗ ಏನಾಯ್ತು ಅಂದ್ರೆ ಈ ಮೂರು ಜನ ಕರೆದು ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ, ನಾವು ದೇವ್ರನ್ನ ಬಿಟ್ರೆ ಬೇರೆ ದೇವ್ರಗಳನ್ನ ಏನ್ ಮಾಡಲ್ಲ, ನಾವು ಆರಾಧಿಸಲ್ಲ ಅಂತ. ಅಲ್ವರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ ಅಂತ್ಯಕಾಲದಲ್ಲಿ ಏನಾಗ್ತಾರೆ ಅಂತಂದ್ರು, ಸಹೋದರ ಸಹೋದರನ ಇಟ್ಕೊಡ್ತಾನೆ, ಅಲ್ವರ ತಂದೆ ಮಗನ ಇಟ್ಕೊಡ್ತಾನೆ, ಮಗ ತಂದೆನ ಇಟ್ಕೊಡ್ತಾನೆ ಅಂತ ಹೇಳ್ತಾರಲ್ಲ. ಯಾವಾಗ ಹೇಳೋದು, ಎಲ್ಲರ ಪ್ರೀತಿಯು ತಣ್ಣಗಾಗುವುದು. ಎಲ್ಲರ ಪ್ರೀತಿ ತಣ್ಣಗಾಗಂತ ಸಮಯ ಯಾವಾಗ, ಈ ತರ ಭಯಂಕರವಾಗಿರೋ ಪ್ರೆಷರ್ ಬರೋಂತ ಟೈಮ್ ಅಲ್ಲಿ. ಅವಾಗ ಎಷ್ಟು ಜನ ಮಾತ್ರ ನಿಂತ್ಕೊಂತಾರೆ ಅಂತಂದ್ರೆ, ಶಡ್ರಾಕ್ ಮೆಶಕ್ ಅಭಿಜ್ಞಗೋ ತರ ಇರಂತ ಕ್ಯಾರೆಕ್ಟರ್ ಯಾರು ಇರ್ತಾರ ಅವ್ರು ಮಾತ್ರ ದೇವಸ್ಥಾನ ನಿಂತ್ಕೊಳಕ್ಕೆ ಸಾಧ್ಯ. ಹೊರತು ಮಿಗ್ದವರೆಲ್ಲ ಏನ್ ಮಾಡ್ತಂದ್ರೆ ಈ ಸತ್ಯನ ಬಿಟ್ಟು ಹೊರಗಡೆ ಹೊರಟೋಗ್ತಾರೆ, ಸರೆಂಡರ್ ಆಗ್ಬಿಡ್ತಾರೆ. ಯಾವ್ದಕ್ಕೆ, ವಿಗ್ರಹಕ್ಕೆ ಆಗ್ತಾರೆ. ಯೂನಿಯನ್ ಫೆಡರೇಷನ್ ಬರ್ತಾರೆ ನಿಂತೀನಿ, ಎಲ್ಲರ ನೋಡಪ್ಪ ಈ ಯೂನಿಯನ್ ಇದ್ರೆ ನಿಮ್ಗೆ ಏನ್ ಮಾಡ್ತೀನಿ, ಉತ್ತರ ಕ್ರಿಯೆಗೆ ಸಮಾಧಿಗೆ ಜಾಗ ಕೊಡ್ತೀನಿ. ಅಯ್ಯೋ ನಮ್ಗೆ ಸಮಾಧಿಗೆ ಜಾಗ ಇಲ್ಲ ನಂಗೆ, ಅಯ್ಯೋ ನಮ್ಮ ಮನೇಲಿ ಮಕ್ಳವ್ರೆ ಅವ್ರಿಗೆ ಮದುವೆ ಮಾಡಿಲ್ಲ ನಂಗೆ, ಅದನ್ನ ಈ ತರ ಏನಾಗ್ತಾರೆ ಪ್ರಶ್ನೆ ಬಿಟ್ಟು, ಓ ನಮ್ಗೆ ಏನ್ ಬೇಕು, ನಮ್ಗೊಂದು ಸಭೆ ಬೇಕಪ್ಪ, ನಮ್ಗೆ ಸಭೆನೇನು ದೊಡ್ಡ ಬಿಲ್ಡಿಂಗ್ ಇರ್ಬೇಕು, ಸಭೆ ಸಭಾಧ್ಯಕ್ಷರು ಇರ್ಬೇಕು, ಅವ್ರು ಲೈಸೆನ್ಸ್ ತಗೊಂಡಿರ್ಬೇಕು, ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿರ್ಬೇಕು ಸಭೆ ನಡೆಸ್ಬೇಕು ಅಂತ. ಇವನ್ನೆಲ್ಲ ನೆಕ್ಸ್ಟ್ ಬರ್ತಾ ನೋಡ್ರಿ ಅಂತೀನಿ, ಅದರ ಇವಾಗ ಆರ್ಡಿ ಶುರು ಆಗ್ಬಿಟ್ಟಿ ನೋಡಿರ್ತೀನಿ ನಿನ್ನೆ ನಿನ್ನಾಗಿದೆ. ಅದರ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಸ್ಟ್ರಿಕ್ಟ್ ರೂಲ್ಸ್ ತಂದ್ಬಿಟ್ಟವ್ರೆ, ಯಾರ ಪಬ್ಲಿಕ್ ಜನರಲ್ ಆಗಿದಂತ ಮೀಡಿಯಾಗಳಲ್ಲಿ ಇಷ್ಟ ಬಂದಂತ ರೀತಿಯಲ್ಲಿ ಪೋಸ್ಟ್ ಮಾಡಂಗಿಲ್ಲ. ಅದರ ನೀವೇನ ಪೋಸ್ಟ್ ಮಾಡಿದ್ರೆ ಯುವರ್ ರೆಸ್ಪಾನ್ಸಿಬಲ್. ಅದಕ್ಕೆ ನಿಮ್ಗೆ ಕಟ್ಟ ಏನಂತಾರೆ ಏನಂದ್ರೆ ಕಠಿಣವಾದಂತ ಶಿಕ್ಷೆ ಆಗೋದಕ್ಕೆ ತುಂಬಾ ಸಾಧ್ಯತೆಗಳಿದೆ. ಆ ರೀತಿ ನೋಡ್ಬೇಕಾದ್ರೆ ಏನಾಗ್ತದೆ ಮುಂದಕ್ಕೆ ಬಂದ್ಬಿಟ್ಟು, ನಾವು ಯಾವ ರೀತಿಯ ಒಂದು ದೇವರ ವಾಕ್ಯನ ಒಂದು ನಿಮ್ಗೆ ಧೈರ್ಯವಾಗಿ ಸಾರ್ತಾ ಇದ್ರೋ ಇವೆಲ್ಲ ಸಾರೋದಕ್ಕೆ ಖಂಡಿತವಾಗೂ ನಿಬಂಧನೆಗಳು ಬರ್ತದೆ. ಅಲ್ವರ ಸರ್ ಇವ್ರು ನೋಡಿ ಸರ್ ಆತ್ಮ ಸಾಯ್ತಾರೆ ಅಂತ ಹೇಳ್ತಾರೆ, ಎಲ್ಲೈತ್ ಸರ್ ಸತ್ಮೇಲೆ ಎಲ್ಲ ಹೋಗ್ತಾರಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಅದೇ ನಂಬ್ತಾರೆ. ಅವಾಗ ಏನ್ ಮಾಡಕ್ಕಾಗ್ತದೆ, ಸರ್ ಇವ್ ಮೂರ್ ಜನ ಮಾತ್ರ ನಂಬಲ್ಲ ನೋಡ್ರಿ ಅಂತ ಹೇಳ್ತಾರೆ, ಅವ್ರು ತಗೊಂಡ್ ಕರ್ಕೊಂಬರ್ರಿಲ್ಲ ಅಂತ ಏನ್ ಮಾಡ್ತಾರೆ, ವಿಚಾರಿಸ್ಬೇಕಾದ್ರೆ ಯಾರು ಸತ್ಯಕ್ಕಾಗಿ ನಿಂತ್ಕೊಂತಾರೆ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಹೆರಾಡ್ ಹೆರಾಡಿಯಾಸ್ ಸಲೋಮಿ ಕೇಳಿದಾರಲ್ಲ ಕತೆ, ಅದರ ದಯವಿಟ್ಟು ಇವತ್ತು ಫ್ರೀ ಇದ್ರೆ ಈ ಕತೆನ ಓದಿ ನೀವು. ಅಲ್ವರ ಏನಾಯ್ತು ಅಂತಂದ್ರೆ, ಹೆರಾಡು ಏನ್ ಮಾಡ್ದ, ತನ್ನ ಸಹೋದರನ ಸಾಯಿಸ್ಬಿಟ್ಟು ಅತ್ತೆ ಹೆಂಡತಿಯನ್ನ ಇಟ್ಕೊಳ್ತಾನೆ ಅವನು. ಅಲ್ವರ ಅವಳಿಗೆ ಮಗ್ಳೇ ಹೇಳ್ತಲ್ ನೋಡ್ರಿ ಅಂತೀನಿ, ದೊಡ್ಡ ಮಗಳು. ಅಲ್ವರ ಅದಕ್ಕೆ ಇವ್ರು ಮಾಡಿದಂತ ಅಕ್ರಮವಂತ ಒಂದು ವಿಚಾರ ಜಾನ್ದ ಬ್ಯಾಪ್ಟಿಸ್ಟ್ ಗೊತ್ತಾಗ್ಬಿಡ್ತಾನೆ. ಜಾನ್ದ ಬ್ಯಾಪ್ಟಿಸ್ಟ್ ಹೇಳ್ತಾ ಇದು ಸರಿಯಲ್ಲ, ನೀನು ಬೆಳೆಸದಂತ ಸಂಬಂಧ ಏನಿಲ್ಲ, ಸರಿಯಲ್ಲ. ಅಂದ್ರ ನೀನು ನಿಮ್ಮ ಅಣ್ಣನ ಒಂದು ಹೆಂಡತಿನ ಇಟ್ಕೊಂಡಿರೋದೇನಿಲ್ಲ, ತಪ್ಪು ಅಂತಂತ ಹೇಳ್ತಾ ಅಂದ್ರೆ ಅದೇ ತರ ಎರಡ್ ಅಂತಂದ್ರೆ ಏನ್ರಿ, ಸಿವಿಲ್ ಗೌರ್ಮೆಂಟ್ ಪೊಲಿಟಿಕಲ್ ಪವರ್. ಆ ಕಾಲದ ರಾಜ್ಯಾಡಳಿತನೆಲ್ಲ ನಡೆಸಿದ್ ಇವನೇ. ಧಾರ್ಮಿಕ ವಿಚಾರ ನೋಡ್ಕೊಂತ ಇದ್ಯಾರ ಅಂದ್ರೆ ಎರಾಡಿಯಾಸ್, ಅಂದ್ರ ತನ್ನ ದೇವತೆಗಳಿಗೆ ಆರಾಧನೆ ಮಾಡೋದು ಆ ತರ ವಿಚಾರಗಳು. ಅಂದ್ರ ಅದಕ್ಕೆ ಅದ್ ಯಾರಂದ್ರೆ ಸ್ತ್ರೀ ಅಂತಾರೆ ಬೈಬಲ್ನಲ್ಲಿ. ಒಂದು ಸಭೆ, ಎಂತ ಸಭೆ, ಸುಳ್ಳು ಸಭೆ. ಇವತ್ತು ಲೋಕದಲ್ಲಿ ನೋಡ್ತಾ ಇರೋದಂತ ಏನ್ರಿ, ಎಲ್ಲ ಸುಳ್ಳು ಸಭೆಗಳನ್ನ ನೋಡ್ಕೊಂತ ಇರೋದು ಯಾರು ಅಂತಾರೆ, ಎಲ್ಲ ಪೇಪರ್ಸ್ ಸಿಸ್ಟಮ್. ಇದಕ್ಕೆ ಸಪೋರ್ಟ್ ಯಾರು ಅಂತಂದ್ರೆ ಏನ್ರಿ, ಯಾರದು, ಹೆರಾಡ್. ಆದ್ರೆ ಹೆರಾಡು ಸ್ವಲ್ಪ ಭಯಭಕ್ತಿ ಉಳ್ಳವನು. ಜಾನ್ ದ ಬ್ಯಾಪ್ಟಿಸ್ಟ್ ಏನ ಹೇಳಿದ್ರೆ ಅವ್ನ ಮನ್ಸಿಗೆ ಏನಾಗೋದು, ಚುಚ್ಚೋದು. ಸತ್ಯನ ಹೇಳ್ತಾ ಇದ್ದ ಜಾನ್ ದ ಬ್ಯಾಪ್ಟಿಸ್ಟ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದ. ಅದಕ್ಕೆ ಯಾವತ್ತು ಖಂಡಿಸ್ಲಿಲ್ಲ ಹೆರಾಡು, ಏಯ್ ಯಾಕೆ ಹಿಂಗೆ ಹೇಳ್ತೀಯ ಅಂದ್ಬಿಟ್ಟು. ಅವ್ನ್ ಕೇಳಿಸ್ಕೊಂಡು ಏನ್ ಮಾಡೋದು, ಮನ್ಸಲ್ಲಿ ನೊಂದ್ಬಿಡೋನು. ಅದರ ಇದೇ ಆಗ್ತಿರೋದು. ಅದರ ಅದಕ್ಕೆ ಸಿವಿಲ್ ಪವರ್ಗಳಿಗೆಲ್ಲ ಧಾರ್ಮಿಕ ವಿಚಾರದಲ್ಲಿ ಮರ್ಯಾದೆ ಇದೆ, ಭಯಭಕ್ತಿ ಇದೆ. ಯಾರು ಏನ್ ಹೇಳಿದ್ರೆ ಏನ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಈ ಗೌರವಿಸ್ತಾರ ಯಾರು ಅಂತಂದ್ರೆ ಇದಕ್ಕೆ ಅಪೋಸಿಟ್ ಆಗಿರೋದು ಯಾರು ಅಂತಂದ್ರೆ ಇವತ್ತು ಏನ್ರಿ, ಸುಳ್ಳು ಸಭೆಗಳು. ಅದಕ್ಕೆ ಇವ್ರಿಗೆ ಪವರ್ ಇಲ್ಲ ಯಾರನ್ನ ಸಹಿಸೋದಕ್ಕೆ, ಜಾನ್ ದಾಪ್ಟಿನ ಸಹಿಸೋದಕ್ಕೆ ಪವರ್ ಇಲ್ಲ. ಯಾರಿಗೆ ಪವರ್ ಇದೆ, ಎರಡಿಗೆ ಮಾತ್ರ ಪವರ್. ಇವಾಗ ಎರಡು ಜಾನ್ ದಾಪ್ಟಿನ ಸಹಿಸೋದ್ ಸಹಿಸ್ಬಿಡ್ತಾನ, ಸಹಿಸಲ್ಲ. ಅವನ್ಗೆ ಭಯ ದೇವ್ರ ಮೇಲೆ, ಅಯ್ಯೋ ಅವ್ನು ದೇವ್ರ ಮಗ, ಇವನು ಪ್ರವಾದಿ ಮೇಲೆ ಕೈ ಹಾಕಕ್ ಆಗ್ತದ, ಅವ್ನು ಯಹೂದಿಯನ್ನು, ಇವನು ಯಹೂದಿಯನ್ನು ಗೊತ್ತಲ್ಲ. ಅದಕ್ಕೆ ಒಂದ್ ಚಾನ್ಸ್ ಹುಡುಕ್ತಾಳೆ. ಏನ್ ಚಾನ್ಸು, ಬರ್ತ್ಡೇ ಬರ್ತಾರ ನೋಡ್ರಿ, ಯಾರ್ದು ಬರ್ತ್ಡೇ, ಸಲೋಮಿ ಮಗಳದು ಬರ್ತ್ಡೇ. ತಾಯಿ ತಕ್ಕಂತೆ ಮಗಳು, ಬಾಬಿಲೋನ್ ತಾಯಿ ಪೇಪರ್ಸಿ ತಕ್ಕಂತೆ ಮಗಳು. ಪ್ರೊಟೆಸ್ಟೆನ್ಸ್ ಏನಿದೆ ಅಲ್ಲಿ,
ಬರ್ತ್ಡೇ ಆಗ್ತದೆ. ಯಾವ ಬರ್ತ್ಡೇ? ಇಬ್ರು ಒಟ್ಟಿಗೆ ಸೇರಿ ಒಂದ್ ಬರ್ತ್ಡೇ ಮಾಡೋಣ, ಒಂದ್ ಸ್ವರೂಪನ ಮಾಡೋಣ, ಒಂದ್ ಇಮೇಜ್ ನ ಕಟ್ಟಣ ಬರ್ರಿ, ಅವತ್ತು ಗ್ರ್ಯಾಂಡ್ ಫಂಕ್ಷನ್ ಮಾಡೋಣ ಬರ್ರಿ. ದೂರ ಅಂತ ಜಾಗದಲ್ಲಿ ರಾಜ ದೊಡ್ಡದಾಗೆ ವಿಗ್ರಹ ಕಟ್ಟಿ ಫಂಕ್ಷನ್ ಮಾಡ್ದ ನೋಡ್ರಿ. ಅದೇ ತರ ಫಂಕ್ಷನ್ ಅದರ ರಾಜ ಕೂತಿರ್ತಾನೆ, ಅವ್ರ ಫ್ರೆಂಡ್ ಜೊತೆಗೆಲ್ಲ ಕೂತಿರ್ತಾನೆ ನೋಡ್ರಿ. ಅಂತೀನಿ ಎಲ್ಲರಲ್ಲಿ ಇರ್ತಾರೆ, ಎಲ್ಲರಲ್ಲಿ ಅವ್ರ ಮುಂದೆ. ಅದಕ್ಕೆ ಇದು ಅದ್ಭುತವನ್ನು ಯಾರ ಸನ್ನಿಧಾನದಲ್ಲಿ ಮಾಡೋದು? ವಿಗ್ರಹದ ಮೃಗದ ಸನ್ನಿಧಾನದಲ್ಲಿ. ಆ ಒಂದು ಏನ್ರಿ ಕುರಿ ತರ ಇದ್ದಂತ ಮೃಗ ಅವ್ರ ಸನ್ನಿಧಾನದಲ್ಲಿ ಏನ್ ಮಾಡದಂತೆ? ಅದ್ಭುತಗಳು ಮಾಡದಂತೆ, ಸೂಚಕ ಕಾರ್ಯಗಳನ್ನ ಮಾಡದಂತೆ, ಎಲ್ಲರ ಬಿಡ್ಡಿ ಅಡ್ಡ ಬಿದ್ದು ನಮಸ್ಕರಿಸುವಂತ ರೀತಿಯಲ್ಲಿ ಮಾಡದಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇವಾಗ ಏನಾಗ್ತಾರೆ, ರಾಜ ಫಸ್ಟ್ ಹೇಳ್ಬಿಡ್ತಾನೆ, ನಿಂಗೇನ್ ಬೇಕಂತ ಕೇಳ ನಾನು ಕೊಡ್ತೀನಿ ಅಲ್ವರ, ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರ ಅಮ್ಮಂಗೆ ಚೆನ್ನಾಗಿ ಗೊತ್ತಿರ್ತಾರೆ, ನೀನ್ ಚೆನ್ನಾಗಿ ಡ್ಯಾನ್ಸ್ ಆಡ್ಬಿಡು, ಏನಾಗ್ಬಿಡ್ತಾನೆ ಅವ್ನಿಗೆ ಇಷ್ಟ ಆಗ್ಬಿಡ್ತಾನೆ, ನೀನ್ ಹೇಳಿದ್ನ ಕೊಡ್ತಾನೆ ಅಂತ ಅಲ್ವರ. ಆತರ ಹೇಳ್ದವಾಗ ನೀನೇನು ಹೇಳಕ್ ಹೋಗ್ಬಾರ್ದು, ನಾನು ಹೇಳಿದ್ನ ಹೇಳ್ಬೇಕು ಅಂತ ಹೇಳ್ತಾಳೆ. ಏಂತ ಹೇಳ್ತಾಳೆ? ನೀನ್ ಏನ್ ಕೇಳೋ? ಯೋಹಾನನ ತಲೆ ಕೇಳು ನೋಡ್ರೆ, ಏನ್ ಕೇಳ್ತಾರೆ? ತಲೆ ಕಣ್ಣಿಗಿನ್ ಕೇಳಲ್ಲ, ಕಿವಿ ಕೇಳಲ್ಲ, ಕಾಲ್ ಕೇಳಲ್ಲ, ತಲೆ ಅಂಡರ್ಲೈನ್ ಮಾಡ್ಕೊಟ್ರಿ ಇದನ್ನೆಲ್ಲ. ಎಲ್ಲ ಬೈಬಲ್ ಮೀನಿಂಗ್ ಇದೆ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ನೋಡ್ರಿ ಅಂತೀನಿ ಅದರ ತಕ್ಕಡಿದ ಮೇಲೆ. ಚೆನ್ನಾಗಿ ಡ್ಯಾನ್ಸ್ ಆಡಿದ ತಕ್ಷಣ ಯಾರಿಗೆ ಇಷ್ಟ ಆಗ್ಬಿಡ್ತದೆ? ಅದಕ್ಕೆ ಇವತ್ತು ಸೈಲೆಂಟ್ ಆಗಿ ಕೂತಿರೋದು ಯಾರು? ತಾಯಿ ಕೂತವ್ರೆ. ರೋಮನ್ ಕ್ಯಾಥಲಿಕ್ ಏನು ಗಲಾಟೆ ಇಲ್ಲಪ್ಪ, ಸೈಲೆಂಟ್ ಆಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ನಮ್ ಕಾಲ ಮುಗೀತು ಅಂತ. ಪವರ್ ಬರ್ಬೇಕು, ವೇಟ್ ಮಾಡಪ್ಪ, ವಿಗ್ರಹ ಮಾಡ್ಬೇಕು, ಒಂದು ಇಮೇಜ್ ಮಾಡ್ಬೇಕು, ಅದಕ್ಕೆ ಜೀವ ಕೊಡ್ಬೇಕು, ಅಲ್ಲಿವರೆಗೂ ವೇಟ್ ಮಾಡಕ್ ಆಗ್ಬಿಡ್ತವ್ರೆ. ಅರೆ ಇವತ್ತೆಲ್ಲ ನಾಟಕ ಮಾಡೋದು, ಅಲ್ಲಿ ಕಡೆ ಎಲ್ಲ ಡ್ಯಾನ್ಸ್ ಮಾಡೋದು, ಚೆನ್ನಾಗಿ ಕುಣಿಯೋದು ಗಿಣಿಯೋದೆಲ್ಲ ಮಾಡಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡೋದು ಯಾವ್ದು? ಇವತ್ತು ಜಾಸ್ತಿ ಅದರ ಇವ್ರದ್ದೆ ಎಲ್ಲ ಎಂತ ಕಾರ್ಯಗಳು ಜಾಸ್ತಿ, ಎಲ್ಲಾ ತರ ಆಕ್ಟಿವಿಟಿ ಇವ್ರದ್ದೇ ಜಾಸ್ತಿ ನೋಡಿರ್ತೀನಿ ಅದರ. ಇದನ್ನ ನೋಡಿ ಯಾರಿಗ ಇಷ್ಟ ಆಗ್ಬಿಡ್ತದೆ? ರಾಜನ್ ಗೆರಾಡ್ಗೆ. ಗೆರಾಡ್ ಏನ್ ಹೇಳ್ತಾರೆ, ಏನ್ ಬೇಕಾರ ಕೇಳಿ ನಿಂಗೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಇದೇ ಚಾನ್ಸ್ ಏನ್ ಕೇಳ್ತಾನೆ, ಪವರ್ ಕೊಟ್ಬಿಟ್ಟಿದಾನೆ, ಈ ಪವರ್ನ ಬಿಡಕ್ಕೆ ಹೋಗ್ಬೇಡ, ಏನ್ ಕೇಳಿ ನೀನು ಅಂತ ಹೇಳ್ತಾನೆ. ಜಾನ್ ದ ಬ್ಯಾಪ್ಟಿಸ್ಟ್ ತಲೆ ಕೇಳು ಅಂತ ಹೇಳ್ತಾರೆ. ಅದರ ಅರ್ಧ ರಾಜನ್ ಕೇಳ್ಬೋದಾಗಿತ್ತಲ್ವಾ, ಇದೆಲ್ಲ ಬೇಕಾಗಿಲ್ಲ. ಎಷ್ಟು ದ್ವೇಷ ಇತ್ತು ಅಂದ್ರೆ ಇದನ್ನೇ ಬೇಕು. ಇದೇ ತರ ಮುಂದೆ ಬರೋ ದಿನಗಳಲ್ಲಿ ಯಾರು ವಿಗ್ರಹಕ್ಕೂ ಆ ವಿಗ್ರಹದ ಸ್ವರೂಪಕ್ಕೆ ಯಾರಿಗೆ ಅಡ್ಡ ಬಿಡಲ್ವೋ, ಯಾರಿಗೆ ಮುದ್ರೆ ಇಲ್ವೋ, ಅವ್ರದ್ದೇ ಮಾಡ್ಬೇಕು, ಮರಣಕ್ಕೆ ಒಪ್ಪಿಸ್ಬೇಕು, ಸಾಯಿಸ್ಬೇಕು ಅಂತಂದ್ಬಿಟ್ಟು ನಿಬಂಧನೆ ಏನ್ ಮಾಡ್ತಾರೆ ತರ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ತಲೆ ಅದರ. ಅದಕ್ಕೆ ನಾವ್ ಏನ್ ನೋಡ್ತೀರಿ, ಪ್ರಕಟಣೆ 20:4 ವಚನದಲ್ಲಿ ಅದರ ಯೇಸು ಕ್ರಿಸ್ತನ ನಾಮದ ಅದರ ಯೇಸು ಕ್ರಿಸ್ತನ ಒಂದು ನಾಮದ ವಿಷಯವಾಗಿಯೂ ಸತ್ಯದಾಗಿಯೂ ತನ್ನ ತಲೆ ವಹಿಸ್ಕೊಂಡವ್ರ ಆತ್ಮವನ್ನು ಏನ್ ಮಾಡ್ದೆ ನಾನು ಕಂಡೇನು, ಅವರು ಜೀವಂತವಾಗಿ ಎದ್ದಿ ಕ್ರಿಸ್ತನೊಂದಿಗೆನ್ರಿ ಸಾವಿರ ಇದೇ ಫೈನಲ್ ವಿಕ್ಟ್ರಿ, ಫೈನಲ್ ಗೇಟ್ ಪಾಸ್ ಅದ ಚರ್ಚ್ ಅದರ. ಅದ್ ನೋಡ್ಬೇಕ್ರೆ ಆ ಟೈಮಲ್ಲಿ ಆಲ್ರೆಡಿ ಯಾರಿದ್ರು, ಇವ್ರಿಬ್ರು ಸಂಗಡ ಜಾನ್ ದ ಬ್ಯಾಪ್ಟಿಸ್ಟ್ ಇದ್ರು, ಜೈಲಲ್ಲಿ ಇದ್ರು, ಏನು ಕೆಲಸ ಮಾಡಕ್ ಆಗ್ತಾ ಇರಲ್ಲ. ಹೊರಗಡೆ ಒಬ್ರು ಇದ್ರು, ಅವ್ರ ಜೊತೆಗೆ ಅನೇಕ ಜನ ಶಿಷ್ಯನ್ಗಳಿದ್ರು, ಫುಲ್ ಪವರ್ ಇತ್ತು. ಯೇಸುಕು ಸೈಲೆಂಟ್ ಆಗ್ಬಿಟ್ರು, ಏನು ಮಾತಾಡಲಿಲ್ಲ. ಅದರ ಇದೇನಪ್ಪ ಸಿಗ್ನಿಫೈ ಮಾಡ್ತಾರೆ ಅಂತಂದ್ರೆ, ಸಭೆಗೆ ಮುಂದೆ ಬರೋ ದಿನಗಳಲ್ಲಿ ಭಯಂಕರ ರಿಸ್ಟ್ರಿಕ್ಷನ್ಸ್ ಬರ್ತದೆ. ಆದ್ರೆ ಆ ಟೈಮಲ್ಲಿ ಒಬ್ರು ಹೊರಗಡೆ ಆಲ್ರೆಡಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದರ ಅವ್ರ ಜೊತೆಗೆ ಅನೇಕ ಜನ ಶಿಷ್ಯಗಳು ಇರ್ತಾರೆ. ಇದೇನಪ್ಪ ಸಿಗ್ನಿಫೈ ಮಾಡ್ತಾರೆ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ತನ್ನ ಗ್ಲೋರಿಫೈಡ್ ಚರ್ಚ್ ಜೊತೆಗೆ ಆಡಿ ಏನ್ ಮಾಡ್ತಾರ, ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ ಏನ್ ಮಾಡ್ತಾರೆ, ಸಿಗ್ನಿಫೈ ಮಾಡ್ತಾರೆ. ಆದ್ರೆ ಏನ್ರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಕೇಳ್ತಾರೆ, ತಲೆ ಏನ್ ಕೇಳ್ತಾರೆ, ಹೆರಾಡಿಗೆ ಬೇಜಾರಾಗೋಗ್ತಾರೆ, ಯಾಕಪ್ಪ ಬಾಯಿ ತಪ್ಪಿ ನಟ್ಟ ನುಡ್ಬಿಟ್ಟೆ ಅಂತಂದ್ಬಿಟ್ಟು. ಅದರ ಸರಿ ಕೇಳಿದ್ದಾನೆ, ಎಲ್ಲಾರ ಮುಂದೆ ಹೇಳ್ಬಿಟ್ಟಿದ್ದೀನಲ್ಲ ಅಂತಂದ್ಬಿಟ್ಟು ವಾಕ್ಯ ನೋದಿ ಹಂಗೆ ಬರ್ತಾರೆ. ಎಲ್ಲಾರ ಮುಂದೆ ಹೇಳಿದ್ರಿಂದ ನಿಮಿತ್ತವಾಗಿ ಅವ್ನ ತಲೆ ಏನ್ ಮಾಡ್ತಾನೆ, ಕಡ್ಸಾಕ್ತಾರೆ ಅಂದ್ಬಿಟ್ಟು. ಅದರ ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸ್ವರಗಳೇ. ಅದಕ್ಕೆ ಆ ಮೃಗದ ಒಂದು ಸಂಖ್ಯೆ ಏನು ಅಂತಂದ್ರೆ 666. ಎಲ್ಲರೂ ಏನ್ ತಿಳ್ಕೊಂಬಿಟ್ಟು 666 ಅಂದ್ರೆ ಸೀಲ್ ಹೊಡ್ಕೊಂಬತ್ತ, ಯಾರು ಯೋಚನೆ ಮಾಡಿರ್ತೀನಿ ನಿಮ್ ತಲೆ ಮೇಲೆ ಯಾರೋ ಬಂದು 666 ಸೀಲ್ ಹೊಡಿತಾರೆ, ನೀವು ಹೊಡ್ಕೊಂತೀರಾ? ಯಾರು ಹೊಡ್ಕೊಂತಾರೆ? ಹಿಂದೂಸ್ಗಳಲ್ಲಿ ತನ್ನ ಹೋಟ್ಲ್ಗಳಲ್ಲಿ ಡೋರ್ ನಂಬರ್ 666 ಅಂತ ಇಕ್ಕಲ್ಲ, ಗಾಡಿಗಳಿಗೆ 666 ನಂಬರ್ ಹಾಕೊಳಲ್ಲ, ಮೊಬೈಲ್ಗೆ 666 ನಂಬರ್ ಅದನ್ನ ಯೂಸೇ ಮಾಡೋದಿಲ್ಲ. ಇಷ್ಟು ಫೇಮಸ್ ಆಗಿರೋ 666 ನ ಯಾರೊಬ್ಬ ವ್ಯಕ್ತಿ ಬಂದು ತಲೆ ಮೇಲೆ ಹೊಡಿತಾನೆ ಹೊಡ್ಕೊಂತಾರ? ಖಂಡಿತವಾಗಲ್ಲ. ಅಂದ್ರೆ 666 ಏನು ಮೀನಿಂಗು? ಪ್ರಕಟಣೆ 13:18 ವಚನದಲ್ಲಿ ಕೊಟ್ಟಿದ್ದಾರೆ, ಓದಿಂತೀನಿ ನೋಡೋಣ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ವೆರಿ ಗುಡ್. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ನೋಡ್ರ ಬುದ್ಧಿವಂತನ ಎಣಿಸ್ಲಿ, ಇದು ಲಿಟ್ರಲ್ ಆಗಿರಂತ ಒಂದು ಅಂಕೆ ಅಲ್ಲಪ್ಪ, ಇದ್ರಲ್ಲಿ ಜ್ಞಾನ ಇದೆ. ಸುಮ್ನೆ 666 666 ಲಿಟ್ರಲ್ ನಂಬರ್ ಅಲ್ಲ,
ಇದರಲ್ಲಿ ಜ್ಞಾನ ಅಡಕವಾಗಿದೆ. ಬುದ್ಧಿವಂತನೋ ಎಂತ ಬುದ್ಧಿವಂತ ಅಂತ ಪ್ರಕಟಣೆ ಅಲ್ಲ, ದಾನಿಯಲ್ ಹನ್ನೆರಡನೇ ಅಧ್ಯಾಯದಲ್ಲಿ ಅನೇಕ ಜನಗಳು ಶುಭ್ರ ಮಾಡಲ್ಪಡ್ತಾರೆ, ಜ್ಞಾನಿಯೋ ಅರ್ಥ ಮಾಡ್ಕೊಂತಾನೆ. ದ ವೈಸ್ ಶಲ್ ಅಂಡರ್ಸ್ಟ್ಯಾಂಡ್, ಮನಿ ಶಲ್ ಬಿ ಮೇಡ ಮೇಡ್ ಪ್ಯೂರ್ ಏನ್ ಹೇಳ್ತಾರೆ, ಆ ಜ್ಞಾನಿಗಳಾದವ್ರಿಗೆ ಅರ್ಥ ಆಗೋದು. ಅದರ ಬುದ್ಧಿವಂತನೇ ಮಾಡ್ಲಿ ಎಣಿಸಲಿ, ಎಂತ ಬುದ್ಧಿವಂತರು, ಬುದ್ಧಿ ಉಳ್ಳೆ ಕನ್ಯರು ಇದ್ದಾರೆ, ಬುದ್ಧಿವಂತೆ ಕನ್ಯರು ಇದ್ದಾರೆ. ಬುದ್ಧಿ ಉಳ್ಳವನ್ ಏನ್ ಮಾಡ್ಲಿ ಇವಾಗ ಎಣಸ್ಲಿ ಅಂತ ಹೇಳ್ತಾರೆ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಒಬ್ಬ ಮನುಷ್ಯನನ್ನು ಸೂಚಿಸುವಂತ ಅಂಕೆ, ಒಬ್ಬ ಮನುಷ್ಯನ ಅಂಕೆ. ಯಾಕೆ ಮನುಷ್ಯ ಅಂತ ಹೇಳ್ತಾರೆ, ದೇವರು ಮನುಷ್ಯನ ಸೃಷ್ಟಿ ಮಾಡಿದ ಎಷ್ಟನೇ ದಿನ, ಆರನೇ ದಿನ ಏಳನೇ ದಿನ, ಆರನೇ ದಿನ. ಎಸ್, ಅದಕ್ಕೆ ಮನುಷ್ಯನ ಒಂದು ಅಂಕೆ ನಂಬರ್ ಸಿಕ್ಸ್. ಒಬ್ಬ ಮನುಷ್ಯ ಅಂತಂದ್ರು ಯಾವ ಮನುಷ್ಯ ಅಂತೆ, ಪಾಪ ಮನುಷ್ಯ. ಸೆಕೆಂಡ್ ಥೆಸಲೋನಿಕ್ಸ್ ಸೆಕೆಂಡ್ ಚಾಪ್ಟರ್ 8th ವರ್ಸ್, ದ ಮ್ಯಾನ್ ಆಫ್ ಸಿನ್, ಅಧರ್ಮ ಸ್ವರೂಪನು, ಆ ಸ್ವರೂಪನು ಅವನ ಅಂಕೆ ಇದು, ಅದು 666 ಅಂತ. ಅದರ ಅದಿ ನೋಡ್ಬೇಕ್ರೆ ಇದನ್ನ ಎಲ್ಲಪ್ಪ ನೋಡ್ತೀವಿ ಅಂತಂದ್ರೆ, ಏನ್ರಿ ಯಾರೋ ಒಂದು ಇಂಜೆಕ್ಷನ್ ಅಲ್ಲೋ, ಬಾರ್ ಕೋಡ್ ಅಲ್ಲೋ, ಮೈಕ್ರೋಸಿಪ್ ಏನು ಮೈಕ್ರೋಚಿಪ್ ಪ್ರೊಸೆಸರ್ ಅಲ್ಲೋ ಅಲ್ಲ. ಯಾಕಂದ್ರೆ ಬೈಬಲ್ ಏನ್ ಹೇಳ್ತಾರೆ, ಅಂತಿಕ್ರಿಸ್ತು ಯಾವಾಗಿಂದ ಇದರಂತೆ, ಯಾವಾಗವರೆಗೂ ಇರ್ತಾರಂತೆ. ಓದಿ 1 ಯೋಹಾನ 2:18 1 ಯೋಹಾನ 2:18 ಮಕ್ಕಳಿರ, ಇದು ಕಡೆಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದು ಅಂತ್ಯ ಕಾಲದಿಂದ ತಿಳ್ಕೊಳ್ರಿ, ಎದ್ದಿದ್ದರಂತೆ ಆಗ್ಲೇ ಅವರಂತೆ. ಏನು ಕ್ರಿಸ್ತ ವಿರೋಧಿಗಳು, ಯೋಚನೆ ಮಾಡ್ರಿ, ಆ ಕಾಲದಿಂದ ಯೇಸು ಕ್ರಿಸ್ತನ ಎಡೆ ಬರಕ್ಕೆವರೆಗೂ ಒಬ್ಬ ಮನುಷ್ಯ ಬಳಕ ಸಾಧ್ಯನಾ? ಇಲ್ಲ ಇಂಜೆಕ್ಷನ್ ಇತ್ತ ಕಾಲದಲ್ಲಿ, ಇಲ್ಲ ಬಾರ್ ಕೋಡ್ ಇತ್ತ, ಇಲ್ಲ ಮೈಕ್ರೋಚಿಪ್ ಪ್ರೊಸೆಸರ್ ಇತ್ತ, ಇಲ್ಲ ಲಿಟ್ರಲ್ ತಲೆ ಮೇಲೆ ಸೀಲ್ ಹೊಡಿತಿದ್ರ? ಇಲ್ವಲ್ಲ. ಅದನ್ನ ಹೇಳೋದು ಇದನ್ನ ಏನ್ರಿ, ಏನು ಬುದ್ಧಿವಂತನ ಏನ್ ಮಾಡ್ಲಿ ಎಣಿಸಲಿ, ಇದ್ರಲ್ಲಿ ಜ್ಞಾನವೂ ಅಡಕವಾಗಿದೆ. ದಿಸ್ ಇಸ್ ನಾಟ್ ಲಿಟ್ರಲ್ 666 ಅಲ್ವರ. ಏನಪ್ಪ ಅದು ಅಂತಂದ್ರೆ, ಏನ್ರಿ ಪೋಪ್ಗೆ ಅನೇಕ ಒಂದು ಏನಾಗಿದೆ ಅಲ್ಲಿ, ಇವತ್ತು ಟೈಟ್ಲ್ಗಳಿದೆ ಅಲ್ವರ. ಏನಪ್ಪ ಅನೇಕ ಟೈಟ್ಲ್ ಅಂತಂದ್ರೆ, ಏನ್ರಿ ಅದ್ರಲ್ಲಿ ಮುಖ್ಯವಾಗಿರುವಂತ ಒಂದು ಟೈಟ್ಲ್ ಅಂದ್ರೆ ವಿಕಾರಿಯಸ್ ಫಿಲಿಡಿ. ಅದರ ವಿಕಾರಿಯಸ್ ಫಿಲಿಡಿ ಅಂತಂದ್ರೆ ಏನಪ್ಪ ಅಂದ್ರೆ, ದ ಚೀಫ್ ರಿಲಿಜಿಯಸ್ ರೂಲರ್ ಅಥವಾ ಸಬ್ಸ್ಟಿಟ್ಯೂಟ್ ಆಫ್ ಕ್ರೈಸ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದಕ್ಕೆ ನೋಡಿ ಇಲ್ಲಿ ನೋಡ್ಬೋದು, ಪೋಪ್ ಕ್ರಿಟಿನ್ ಮೇಲೆ ಹೆಸರು ಬರ್ತಿದೆ ಸಾಲಿದ್ಕೆ. ವ್ಯಾಟಿಕನ್ ಸಿಟಿ ಎಂಟ್ರೆನ್ಸ್ ಕೂಡ ಏನಾಗಿದೆ ವಿಕಾರಿಯಸ್ ಫಿಲಿಡಿ ಅಂತ. ನೀವೇ ರೋಮ್ಗೆ ಹೋದ್ರೆ ದಯವಿಟ್ಟು ಫೋಟೋ ಹೊಡ್ಕೊಂಬನಿ. ಓಕೆನಾ, ಏನಪ್ಪ ಇದು ವಿಕಾರಿಯಸ್ ಫಿಲಿಡಿ ಅಂತ ನೋಡ್ತೀರಿ ಅಂತಂದ್ರೆ, ನಾವು ನೋಡ್ದ ಅಂತಂದ್ರೆ ಈ ಒಂದು ವರ್ಡ್ಸ್ ನೋಡಿ, ವಿಕಾರಿಯಸ್ ಫಿಲಿ ದಿ ನಿಮಿಷ ರೀ. ಓಕೆ ನೋಡಿ, ವಿಕಾರಿಯಸ್ ಫಿಲಿ ಡಿ ಅಂತಂದ್ಬಿಟ್ಟು ಅಲ್ವರ. ಸೊ ನೋಡ್ಬೇಕ್ರೆ ಇದು ಇದು ನೋಡಿದ್ರೆ, ಇದು ಆಕ್ಚುಲಿ ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಇದು ಲೆಕ್ಕ ಹಾಕಿದ್ರೆ 666 ಅಂತ ಏನಾಗ್ತದೆ ನಂಬರು ಬರ್ತದೆ. ನಾವು ಆಡಿ ಬೇಸಿಕ್ ಕ್ಲಾಸ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು. ರೋಮನ್ಸ್ ಅಲ್ಲಿ ವಿ ಅಂತಂದ್ರೆ ಏನು ನಂಬರು? 5. 5. ಐ ಅಂತಂದ್ರೆ 1. ವೆರಿ ಗುಡ್. ಸಿ ಅಂದ್ರೆ 100. ವೆರಿ ಗುಡ್. ಎ ಅಂದ್ರೆ ಏನು ಇಲ್ಲ 0. ಆರ್ ಅಂದ್ರೆ ಏನು ಇಲ್ಲ 0. ಐ ಅಂದ್ರೆ ಇತರ 1. ಬಿ ಅಂದ್ರೆ 5. ಎಸ್ ಅಂದ್ರೆ 0. ಟೋಟಲ್ ಮಾಡಿದ್ರೆ 112. ಫಿಲಿ ಫಿಲಿ ಅಂತಂದ್ರೆ ಎಫ್ ಅಂದ್ರೆ 0. ಐ ಅಂದ್ರೆ 1. 1. ಎಲ್ ಅಂದ್ರೆ 50. ವೆರಿ ಗುಡ್. ಐ ಅಂದ್ರೆ ತಿರ್ಗಾ 1, ತಿರ್ಗಾ ಐ ಅಂದ್ರೆ 1, ಟೋಟಲ್ 50. ಡಿ ಅಂದ್ರೆ ಎಷ್ಟು ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ? 500. ಇ ಅಂದ್ರೆ 0. 0. ವೆರಿ ಗುಡ್. ಐ ಅಂದ್ರೆ 1. ಸೊ ಟೋಟಲ್ ಎಷ್ಟಾಯ್ತು? 501. 112 ಪ್ಲಸ್ 53 ಪ್ಲಸ್ 501 ಈಸ್ ಈಕ್ವಲ್ ಟು 666. 666. ಇದು ಮೃಗದ ಅಂಕೆ ಅಥವಾ ಮೃಗದ ಒಂದು ಸೂಚಿಸುವಂತ ಅಂಕಿ ಅಂತ. ಯಾವ ಮೃಗ? ಪ್ರಕಟಣೆ 13:1 ಬರುವಂತ ಮೃಗ ಯಾರು ಅಂತ ನೋಡಿದ್ರಿ? ಪೇಪರ್ಸ್ ಸಿಸ್ಟಮ್. ಅದಕ್ಕೆ ಪೇಪರ್ ಸಿಸ್ಟಮ್ ಸಿಗ್ನಿಫೈ ಮಾಡಂತ ಒಂದು ಮೃಗದ ಅಂಕೆ ಬಗ್ಗೆ ಏನ್ ಮಾಡ್ತದೆ ನಮ್ಗೆ ನಮ್ಗೆ ಇಲ್ಲಿ ಕೊಡ್ತಾರೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ರೆವಲ್ಯೂಷನ್ 13 ಚಾಪ್ಟರ್ಲ್ಲಿ ಪೇಪರ್ ಸಿಸ್ಟಮ್ ಅನೇಕ ವಿಚಾರಗಳನ್ನ ಏನ್ ಮಾಡಿದೆ ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ನೋಟ್ಸ್ಗಳನ್ನ ಓದಿ ಅವರ ನಿಮ್ಗೆ ಏನಾರ ಒಂದು